ನಮ್ಮ ವಿದ್ಯಾದೇಗುಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಬಿಕರಾವ್. ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಹಾಗೆ ಎಜುಕೇಶನ್ ಅನ್ನುವಂಥದ್ದು ಬರೀ ಪುಸ್ತಕದ ಬದನೆಕಾಯಲ್ಲ, ಅದೊಂದು ಜ್ಞಾನ ಭಂಡಾರ. ಉತ್ತಮವಾದ ಜ್ಞಾನವನ್ನ ಹೊಂದುವುದರಿಂದ ಇಡೀ ವಿಶ್ವವನ್ನೇ ಗೆಲ್ಲಬಹುದು ಅಂತ. ಆದ್ರೆ ಕಲಿಕೆಗೆ ಕೊನೆ ಇಲ್ಲ, ಅದೊಂದು ಏನು ನಿರಂತರವಾದ ಅಭ್ಯಾಸ. ಅದೇ ರೀತಿ ಇವತ್ತಿನ ನಮ್ಮ ವಿದ್ಯಾದೇಗುಲ ಇನ್ನು ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆ ಮೌಂಟ್ ಕಾರ್ಮೆಲ್ ಸೆಂಟ್ರಲ್ ಸ್ಕೂಲ್ ಮೇರಿ ಹಿಲ್, ಅದೇ ರೀತಿ ಇವತ್ತು ನಮ್ಮ ಜೊತೆಗಿದ್ದಾರೆ ಈ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಆಗಿರುವ ಸಿಸ್ಟರ್ ಕ್ಯಾರಿಸೀಮಾ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದಿ ಶೋ. ಅದೇ ರೀತಿ ಈ ಸಂಸ್ಥೆಯ ಪ್ರಾಂಶುಪಾಲೆಯಾದಂತಹ ಸಿಸ್ಟರ್ ಮೆಲಿಸಾ ಕೂಡ ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಟು ದಿ ಶೋ ಮೇಡಮ್. ಇನ್ನು ಅದೇ ರೀತಿ ಇದ್ರ ಈ ಸಂಸ್ಥೆಯ ವೈಸ್ ಪ್ರಿನ್ಸಿಪಲ್ ಆದ ಸಿಸ್ಟರ್ ಲಿಡ್ವಿನ್ ಪಿಂಟೋ ಕೂಡ ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಟು ದಿ ಶೋ. ಹಾಗೆ ಈ ಸಂಸ್ಥೆಯ ಬಗೆಗಿನ ಒಂದು ಪುಟ್ಟದಾದಂತಹ ವಿಡಿಯೋ ನಿಮಗಾಗಿ. ಮಂಗಳೂರಿನ ಮೇರಿಹಿಲ್ ಕೊಂಚಾಡಿಯಲ್ಲಿರುವ ಮೌಂಟ್ ಕಾರ್ಮೆಲ್ ಸೆಂಟ್ರಲ್ ಸ್ಕೂಲ್ ಒಂದು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ. ಇನ್ನು ಈ ಸಂಸ್ಥೆ ಪ್ರಗತಿಯ ಪಥದಲ್ಲಿ ದಶಮಾನೋತ್ಸವವನ್ನು ಆಚರಿಸಿ 11ನೇ ವರ್ಷವನ್ನು ಯಶಸ್ವಿಯುತವಾಗಿ ಪೂರ್ಣಗೊಳಿಸಿದೆ. ಇನ್ನು ಪ್ರಸ್ತುತ ಈ ಶಾಲೆಯಲ್ಲಿ 2000 ಅಧಿಕ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ವಿದ್ಯಾರ್ಜನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನರ್ಸರಿಯಿಂದ 12ನೇ ತರಗತಿಯವರೆಗೆ ಕೇಂದ್ರೀಯ ಶಿಕ್ಷಣವನ್ನ ನೀಡುತ್ತಾ ಬಂದಿದೆ. ಈ ಸಂಸ್ಥೆ ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಶಿಕ್ಷಣವನ್ನ ನೀಡುತ್ತಾ ಇರುವುದು ಹೆಮ್ಮೆಯ ಸಂಗತಿ. ಇನ್ನು ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್, ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ವ್ಯವಸ್ಥೆ ಇದ್ದು ಸುಸಜ್ಜಿತವಾದ ಆಟದ ಮೈದಾನವನ್ನ ಹೊಂದಿದೆ. ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಂಡು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ. ಈ ಸಂಸ್ಥೆಯ ಧ್ಯೇಯವಾಕ್ಯ ಹೈಯರ್ ಆಂಡ್ ನೋಬ್ಲರ್ ಅನ್ನುವಂತೆ, ತಮ್ಮ ವಿದ್ಯಾರ್ಥಿಗಳನ್ನ ಉನ್ನತ ಮತ್ತು ಉದಾತ್ತದೆಡೆಗೆ ಕೊಂಡೊಯ್ಯಲು ಪ್ರತಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಕಾಳಜಿ ಹಾಗೂ ಪ್ರೋತ್ಸಾಹ ನೀಡುವುದರ ಮೂಲಕ ಉತ್ತಮ ನಾಗರಿಕರಾಗಲು ಸಹಾಯಕವಾಗಿದೆ. ಇಲ್ಲಿ ಪ್ರಾಂಶುಪಾಲರಿಂದ ಹಿಡಿದು ಕೊನೆಯ ಸಿಬ್ಬಂದಿಯವರೆಗೂ ಕೂಡ ಎಲ್ಲರೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದರ ಮೂಲಕ ಒಂದೇ ಕುಟುಂಬವೆಂಬ ಸಂಬಂಧವು ಬೆಳೆದು ಬಂದಿತ್ತು. ಇದು ಈ ಸಂಸ್ಥೆಯ ಮೂಲ ಧ್ಯೇಯವಾಗಿದೆ. ಅದೇ ರೀತಿ ಈ ಸಂಸ್ಥೆ ಪ್ರಗತಿಪಥದತ್ತ ಸಾಗಲಿ ಎಂಬುದೇ ನಮ್ಮ ಹಾರೈಕೆ. ಸಿಸ್ಟರ್ ಕ್ಯಾರಿಸಿಮಾ ಅವರೇ, ಈ ಸಂಸ್ಥೆ ಯಾವಾಗ ಬೆಳೆದು ಹೇಗೆ ಬೆಳೆದು ಬಂತು? ನಮ್ಮ ಮೌಂಟ್ ಕಾರ್ಮೆಲ್ ಸೆಂಟ್ರಲ್ ಶಾಲೆಯು 2008 ಸ್ಥಾಪಿತಗೊಂಡಿತು. ಆದರೂ ಇದು ಸ್ಥಾಪಿತಗೊಳ್ಳಬೇಕಾದರೆ ನಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್, ಅದರ ಪರಂಪರೆ ಸಾಧಾರಣ 150 ಹಿಂದೆ. ಅದು 150 ಹಿಂದೆ ಈ ಪಶ್ಚಿಮ ಕರಾವಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದಾಗ ನಮ್ಮ ಸ್ಥಾಪಕರು ಮದರ್ ವೆರಾನಿಕಾ ಅವರು ಈ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಲ್ಲಿ ವಿದ್ಯೆ ಕೊಟ್ಟು ಸಮಾಜದಲ್ಲಿ ಅವರಿಗೆ ಸ್ಥಾನಮಾನವನ್ನು ಕೊಡಬೇಕೆಂತ ಒಂದು ಆಶಿಸಿ ಪ್ರಾರಂಭದಲ್ಲಿ ಸೇಂಟ್ ಆ್ಯಂಥನಿಯಲ್ಲಿ ಅವರು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದರು. ಅದರ ನಂತರ ಈ ವಿದ್ಯಾಸಂಸ್ಥೆಗಳು ಬೆಳೆತು. ಉನ್ನತ ಶಿಕ್ಷಣ ಈ ಮಹಿಳೆಯರಿಗೆ ದೊರಕಲು ಸೇಂಟ್ ಆಗ್ನೆಸ್ ಕಾಲೇಜನ್ನು 1923 ಪಶ್ಚಿಮ ಕರಾವಳಿಯಲ್ಲಿ ಮಹಿಳೆಯರಿಗೆ ಮೊದಲನೇ ಕಾಲೇಜ್ ಅಂತ ನಾವು ಹೇಳಬಹುದು. ಅಂತಹ ಒಂದು ಪರಂಪರೆ ನಮ್ಮ ಮ್ಯಾನೇಜ್ಮೆಂಟ್ದಾಗಿದೆ. ಹೀಗಿರುವಾಗ ಈ ನಮ್ಮ ಮೇರಿ ಹಿಲ್ಲಿನ ಆಸುಪಾಸಿನಲ್ಲಿ ಸಾಮಾನ್ಯ ವರ್ಗದ ಮಕ್ಕಳಿಗೆ
CBSE ಶಿಕ್ಷಣದ ಯಾಕೆ ನಾವು ಅದೊಂದು ಅವಶ್ಯಕತೆಯನ್ನು ಕೊಡಬಾರದು ಎಂಬ ಒಂದು ಮ್ಯಾನೇಜ್ಮೆಂಟಿನ ಮನಸ್ಸಿನಲ್ಲಿ ಹೂಡಿದಾಗ ಈ ಮೇರಿ ಹಿಲ್ ಜಾಗವನ್ನು CBSE ಶಾಲೆ ಪ್ರಾರಂಭಿಸಲು ಅವರು ಅವರ ನೆನಸನ್ನು ಕನಸನ್ನು ನೆನಸಾಗಿ ಮಾಡಿದರು. ಸರಿಯಾಗಿ ಯೋಚಿಸಿ ಈ ಶಾಲೆ ಸ್ಥಾಪಿಸುವಾಗ ಅನೇಕ ಮಂದಿಯ ಮನಸ್ಸಿನಲ್ಲಿತ್ತು, ಹೇಗೆ ಇದು ಶಾಲೆ ಇಲ್ಲಿ ಬಂಡೆಕಲ್ಲಿನ ಮೇಲೆ ಕಟ್ಟಿ ಹೇಗೆ ಈ ಸಾಮಾನ್ಯ ವರ್ಗದ ಜನರಿಗೆ CBSE ಶಿಕ್ಷಣವನ್ನು ನಗರದ ಹೊರಗಿರುವ ಕಾರಣ ಕೊಡುತ್ತಾರಂತ. ಪ್ರಾರಂಭದಲ್ಲಿ 135 ವಿದ್ಯಾರ್ಥಿನಿಯರು ಇದ್ದು ನರ್ಸರಿಯಿಂದ 5ನೇ ತರಗತಿಯವರೆಗೆ ಇದ್ದದು. ಕಳೆದ ವರ್ಷ 10 ವರ್ಷ ದಾಟಿದಾಗ 1900 ದಾಟಿತು. ಈ ವರ್ಷ ಇದು 11ನೇ ವರ್ಷವಾದರೂ 2000 ವಿದ್ಯಾರ್ಥಿನಿಗಳು ನಮ್ಮಲ್ಲಿದ್ದುದು ವಿಶೇಷ ಸಂತೋಷವನ್ನು ನಮಗೆ ಕೊಡುತ್ತದೆ. ಓಕೆ ಸಿಸ್ಟರ್, ಈಗ ಬಡ ಮಕ್ಕಳಿಗೆ ಏನು ಕಲಿಕೆ ನಿಮ್ಮ ಸಂಸ್ಥೆಯಲ್ಲಿ ಫೀಸ್ ಕನ್ಸೆಷನ್ ಏನಾದರೂ ಮಾಡ್ತೀರಾ ಅಥವಾ ಫ್ರೀ ಎಜುಕೇಷನ್ ಸಿಸ್ಟಮ್ ಏನಾದರೂ ಮಾಡಿದ್ದೀರಾ? ನಮ್ಮ ಸಂಸ್ಥೆಯಲ್ಲಿ ಕಲಿಯುವಂಥ ಮಕ್ಕಳು ನಾನು ಹೇಳಿದ ಹಾಗೆ ಸಾಮಾನ್ಯ ವರ್ಗದ ಕುಟುಂಬದಿಂದ ಬರುವವರು. ಫೀಸನ್ನು ನಾವು ಕಡಿಮೆ ರೀತಿಯಲ್ಲಿ ಇಟ್ಟಿದ್ದೇವೆ. ಹಾಗೂ ಒಂದು ಅದರಲ್ಲಿಯೂ ಕೂಡ ಈ ಸಂಸ್ಥೆಯಲ್ಲಿ ಕಲಿಯಬೇಕೆಂದು ಆಸೆ ಇದ್ದ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಆಗಿ ಫಂಡನ್ನು ನಾವು ಏರ್ಪಡಿಸಿದ್ದೇವೆ. ಈ ಮಕ್ಕಳಿಗೆ ಅವರ ಗೌರವವನ್ನು ಏರಿಸುವುದಕ್ಕಾಗಿ ಹೆತ್ತವರು ಬರುವಾಗ ಈ ಫಂಡಿನಿಂದ ಹೆತ್ತವರಿಗೆ ಫೀಸನ್ನು ಕೊಟ್ಟು ಅವರೇ ಆ ಫೀಸನ್ನು ಪೇ ಮಾಡುವಂತೆ ನಾವು ಮಾಡುತ್ತೇವೆ. ಆದ ಕಾರಣ ಅವರ ಗೌರವವನ್ನು ಒಂದು ಆತ್ಮವಿಶ್ವಾಸ ಅವರಲ್ಲಿ ಇರಲಿ ಅಂತ ಉಳಿಸಿಕೊಳ್ಳಲು ಅಂಥ ಒಂದು ನಮ್ಮಲ್ಲಿ ಯೋಜನೆ ಇದೆ. ಇನ್ನೊಂದು ಸಿಸ್ಟರ್, ನಿಮ್ಮ ಸಂಸ್ಥೆ ಸಮಾಜ ಸೇವೆಯಲ್ಲಿ ಒಂದು ಸ್ವಲ್ಪ ಮುಂದೆ ಇದೆ ಅಂತ ಕೇಳ್ಪಟ್ಟೆ. ನಿಮ್ಮ ಸಂಸ್ಥೆಯಿಂದ ಮಕ್ಕಳಿಂದ ವಿದ್ಯಾರ್ಥಿಗಳಿಂದ ಏನೆಲ್ಲ ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡಿಸಿದ್ದೀರಾ? ಪ್ರತಿ ವರ್ಷ ನಮ್ಮಲ್ಲಿ ವಿದ್ಯಾರ್ಥಿಗಳಿಗಿಂತ ಮೊದಲು ಹೆತ್ತವರ ಸಹಕಾರವನ್ನು ನಾವು ಕೋರಿದ್ದೇವೆ. ಸೆಪ್ಟೆಂಬರ್ ತಿಂಗಳಲ್ಲಿ 3 ಹಬ್ಬಗಳು ಒಮ್ಮೆ ಬರುತ್ತವೆ, 3 ಧರ್ಮಗಳ ಹಬ್ಬಗಳು. ಒಂದು ದೀಪಾವಳಿ, ಗಣೇಶ ಚತುರ್ಥಿ, ಮತ್ತು ಮುಸ್ಲಿಮರ ಹಬ್ಬ ಬರ್ತದೆ, ನಮ್ಮ ಹಬ್ಬ ತೆನೆಯ ಹಬ್ಬ ಬರ್ತದೆ. ಈ 3 ಹಬ್ಬಗಳ ಉದ್ದೇಶ ಏನೆಂದರೆ ಅವರು ಒಂದು ಭಾಗ ಅದರದು ದಾನ ಧರ್ಮ ಮಾಡುವಂಥದ್ದು ಆಧ್ಯಾತ್ಮಿಕವಾಗಿ ನೋಡಿದರೆ. ಇದನ್ನು ನಾವು ಇಟ್ಟುಕೊಂಡು ಎಲ್ಲ ಧರ್ಮದ ಆಚರಣೆ ಮಾಡುವಾಗ ಹೆತ್ತವರಿಗೆ ನಾವು ಕರೆ ಕೊಟ್ಟು ನಿಮ್ಮಿಂದ ಏನಾದರೂ ಕೊಡುವಂತಹ ಒಂದು ಇದಿದ್ದರೆ ನಿಮ್ಮ ಮಕ್ಕಳ ಮೂಲಕ ಕೊಡಿ ಅಂತ. ಹೆತ್ತವರು ಧಾರಾಳವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಹಣವನ್ನು ಕೊಟ್ಟಿದ್ದಾರೆ, ವಸ್ತುವನ್ನು ಕೊಟ್ಟಿದ್ದಾರೆ, ತಿಂಡಿ ತಿನಿಸುಗಳನ್ನು ಕೂಡ. ಆ ಸಂಗ್ರಹವಾದದನ್ನು 10ನೇ ತರಗತಿಯ 11-12ನೇ ತರಗತಿಯ ವಿದ್ಯಾರ್ಥಿಗಳು ಏನು ಮಾಡ್ತವೆಂದರೆ ಅದನ್ನು ವಿಭಜಿಸಿ ಅನಾಥಾಶ್ರಮಗಳಿಗೆ ಹಾಗೂ ಏಡ್ಸ್ ಅಲ್ಲಿ ಹೋಗ್ತಾರೆ. ನಂತರ ವಾಮಂಜೂರಿನಲ್ಲಿ ಪ್ಯಾಲೆಟಿವ್ ಕೇರ್ ಅಲ್ಲಿ ಇದ್ದಾರೆ. ಮತ್ತು ಸ್ಪೆಷಲ್ ಸ್ಕೂಲ್, 2 ಸ್ಪೆಷಲ್ ಸ್ಕೂಲ್ಗಳಿವೆ ನಮ್ಮಲ್ಲಿ, ನಮ್ಮದುಂಟು ಇನ್ನೊಂದು ಉಂಟು ಶಕ್ತಿನಗರದಲ್ಲಿ. ಅಲ್ಲಿ ಕೂಡ ಹೋಗಿ ಇವುಗಳನ್ನು ಆ ಮಕ್ಕಳಿಗೆ ವಿತರಿಸುವುದು ಮಾತ್ರವಲ್ಲ, ಆ ಮಕ್ಕಳೊಡನೆ ಅವರು ಮಿಕ್ಸ್ ಆಗಿ ಅವರ ಕೌಶಲ್ಯಗಳನ್ನು, ಅವರ ಅನಿಸಿಕೆಗಳನ್ನು ಅವರೊಡನೆ ಕೂತ್ಕೊಂಡು ಮಾತಾಡಿ ಹೀಗೆ ವಿನಿಮಯ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಸಂತೋಷವನ್ನು ಕೊಟ್ಟು ಪ್ರತಿ ವರ್ಷ ಬರ್ತಾರೆ. ಅದಲ್ಲದೆ ಈ ವರ್ಷ ಆಯಿತು 18-19 CBSE ಸಿಸ್ಟಮಿನಲ್ಲಿ 9ನೇ-10ನೇ ತರಗತಿಯಲ್ಲಿ ಇಂಥದ್ದೊಂದು ಯೋಜನೆಯನ್ನು ಅವರು ಪಠ್ಯಕ್ರಮದಲ್ಲಿ ಹಾಕಿದ್ದಾರೆ. ಈ ಪಠ್ಯಕ್ರಮದಲ್ಲಿ ಇದ್ದದನ್ನು ಅವರು ಪ್ರಾಯೋಗಿಕವಾಗಿ ತಕ್ಕೊಂಡು ನೆರೆಹೊರೆಯ ಕನ್ನಡ ಪ್ರಾಥಮಿಕ ಶಾಲೆಗಳಿಗೆ ಹೋಗಿ ನ್ಯೂಟ್ರಿಷನ್, ಯಾವ ರೀತಿಯಲ್ಲಿ ಆರೋಗ್ಯದಾಯಕ ಆಹಾರವನ್ನು ಹೇಗೆ ಸೇವಿಸುವುದು, ಆ ಮಕ್ಕಳೊಡನೆ, ಚಿಕ್ಕ ಮಕ್ಕಳೊಡನೆ ಪ್ರಾಯೋಗಿಕವಾಗಿ ತೋರಿಸಿ ಅವರೊಡನೆ ಕೂತುಕೊಂಡು ಆಹಾರವನ್ನು ಅವರೊಟ್ಟಿಗೆ ಸೇವಿಸಿ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಪ್ಯಾಲಿಟಿವ್ ಕೇರಲ್ಲಿ ಅದು ಕೊನೆಯ ಕ್ಯಾನ್ಸರ್ ಪೇಷಂಟ್ ಕೊನೆಯ ಹಂತದಲ್ಲಿ ಇರುವಂಥದ್ದು, 1-2 ತಿಂಗಳು ಮಾತ್ರ ಅವರು ಇಡ್ಬೋದು.
ಅಲ್ಲಿ ಹೋಗಿ ಅವರು ಹೋಗುವಾಗ ಚಿಕ್ಕ ಪುಟಾಣಿಗಳನ್ನು ಕೆ ಜಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವರ ಪ್ರತಿಯೊಂದು ರೂಮಲ್ಲಿ ಹೋಗಿ ಅವರ ಹತ್ರ ಮಾತಾಡಿ ಅವರಿಗೆ ಮೂವ್ ಆಗಲಿಕ್ಕೆ ಆಗುವುದಿಲ್ಲ. ಈ ಮಕ್ಕಳು ಅವರು ಸ್ಮೈಲ್ ಮಾಡುವ ತನಕ ಸಂತೋಷ ಕೊಟ್ಟು ಹೀಗೆ ಅವರ ರೂಮನ್ನು ಕ್ಲೀನ್ ಮಾಡಿ ನಂತರ ಅವರ ಬ್ಯಾಂಡೇಜ್ ಎಂಥದ್ದಿದ್ದದನ್ನೆಲ್ಲ ಅದೆಲ್ಲ ರೆಡಿ ಮಾಡಿ ಅದೆಲ್ಲ ಮಾಡಿ ಸೇವೆ ಮಾಡಿ ಬಂದಿದ್ದಾರೆ. ಇದಕ್ಕೆ ಪೋಷಕರು ಪೂರಕವಾಗಿದ್ದಾರ? ಪೋಷಕರಿಗೆ ತಿಳಿಸಿಯೇ ನಾವು ಮಾಡೋದು. ಶಿಕ್ಷಕರು ಅವರೊಟ್ಟಿಗೆ ಹೋಗ್ತಾರೆ, ಮಕ್ಕಳು ಅತಿ ಸಂತೋಷದಿಂದಲೇ ಅದನ್ನು ಮಾಡ್ತಾರೆ. ಶಿಕ್ಷಣದ ಜೊತೆಗೆ ಒಂದು ಸಮಾಜ ಸೇವೆ, ಮಾನವೀಯತೆ ಬಗ್ಗೆ ಕೂಡ ಮಹತ್ವವನ್ನು ತಿಳಿಸಿಕೊಡ್ತೀರಾ. ಹಾಗೆ ಸಿಸ್ಟರ್ ಮೆಲಿಸಾ ಅವರಿಗೆ ಒಂದು ಪ್ರಶ್ನೆ. ಈಗ ವಿದ್ಯಾರ್ಥಿಗಳನ್ನು ಅಷ್ಟು ಜನ ವಿದ್ಯಾರ್ಥಿ ಒಂದು ಪ್ರಿನ್ಸಿಪಲ್ ಆಗಿ ಅಷ್ಟು ಜನ ವಿದ್ಯಾರ್ಥಿಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಕಷ್ಟಕರ. ಹಾಗಿರುವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ನಿಮ್ಮ ಸಂಸ್ಥೆಯಲ್ಲಿ ಹೇಗೆ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ? ನಮ್ಮ ಅಂದರೆ ಮಕ್ಕಳಿಗೆ ಹಾಗೂ ನಾವು ಪೇರೆಂಟ್ಸಿಗೆ ಕೂಡ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಇಡ್ತೇವೆ. ಹಾಗೆ ನಮ್ಮ ಶಾಲೆ ನಾವು ಮಕ್ಕಳಿಂದ ಹೆತ್ತವರಿಂದ ಏನನ್ನು ಅಪೇಕ್ಷಿಸುತ್ತೇವೆ ಅದನ್ನು ಮೊದಲೇ ಅವರಿಗೆ ತಿಳಿಸ್ತೇವೆ. ಹಾಗೆಯೇ ನಮ್ಮ ಸ್ಕೂಲ್ ಕ್ಯಾಲೆಂಡರ್ ಇದೆ, ಅದರಲ್ಲಿ ಕೂಡ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕ್ತೇವೆ. ಹಾಗೆ ಮಕ್ಕಳು ಇವುಗಳನ್ನು ಪಾಲಿಸುವ ಹಾಗೆ ನಾವು ನಿರಂತರವಾಗಿ ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ. ಕ್ಲಾಸ್ ರೂಮ್ಗಳಲ್ಲಿ ಕೂಡ ಈಗ ಅಂದರೆ ಮಕ್ಕಳಿಗೆ ಈಗ ಡಿಸಿಪ್ಲಿನ್ ಅಂತ ಒಂದು ಸ್ವಲ್ಪ ಕಷ್ಟದ ಕೆಲಸ, ಆದರೂ ಕೂಡ ಶಿಕ್ಷಕರು ನಮ್ಮಲ್ಲಿ ನುರಿತ ಶಿಕ್ಷಕರು ಇರುವುದರಿಂದ ಮಕ್ಕಳಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಒಂದು ಕಾಂಟ್ರ್ಯಾಕ್ಟ್ ಅಂದರೆ ಮಾತಾಡುವಾಗ ನಾನು ಮಾತಾಡುವಾಗ ನೀವು ಮಾತಾಡಬಾರ್ದು ಹಾಗೆ, ಅಥವಾ ಏನಾದರೂ ಇದ್ದರೆ ಎದ್ದು ನಿಂತು ಹೇಳುವಂಥದ್ದು, ಆ ರೀತಿಯಲ್ಲಿ ಒಂದು ಕಾಂಟ್ರ್ಯಾಕ್ಟ್ ಮಾಡಿ ನಾವು ನಮ್ಮ ಶಾಲೆಯಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಶಿಸ್ತು ಇರುವ ಹಾಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಓಕೆ, ಇನ್ನೊಂದು, ಇವಾಗ ನೀವು ಮೂರು ಜನ ಮಹಿಳೆಯರು ಒಂದು ಸಂಸ್ಥೆಯನ್ನು ಯಶಸ್ವಿ ಪೂರ್ವಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಈಗ ನೀವು ಸವಾಲುಗಳು ಇರ್ತದೆ ಗಂಡಸರಿಗಾಗಿರ್ಬೋದು ಹೆಂಗಸ, ಆದರೆ ನೀವು ಮೂರು ಜನ ಮಹಿಳೆಯರು ಹೇಗೆ ಸವಾಲನ್ನು ಎದುರಿಸ್ತಾ ಇದ್ದೀರಾ ಒಂದು ಸಂಸ್ಥೆಯಲ್ಲಿ? ನಮಗೆ ಅದು ಮಹಿಳೆ ಅಂತ ಒಂದು ಮಹಿಳೆಯರು ನಡೆಸುವಂಥ ಒಂದು ಸಂಸ್ಥೆ ಆದುದರಿಂದ ಏನು ಹಾಗೇನು ಕಷ್ಟ ಆಗಲಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಮ್ಯಾನೇಜ್ಮೆಂಟಿನಿಂದ ನಮಗೆ ಭಾಳಷ್ಟು ಸಪೋರ್ಟ್ ಸಿಗ್ತದೆ. ನಾವು ಶಾಲೆಯನ್ನು ಯಾವ ರೀತಿಯಲ್ಲಿ ಮುಂದುವರಿಸುವುದು, ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿ ಮಾಡ್ತಾ ಇದ್ದಿದ್ದರಿಂದ ನಮಗೆ ಒಂದು ಅಷ್ಟು ಮಹಿಳೆಯರು ನಡೆಸಲಿಕ್ಕೆ ಕಷ್ಟ ಅಂತ ಅಷ್ಟೊಂದು ಅನುಭವ ಇಲ್ಲ. ಹಾಗೂ ನಮ್ಮ ಮ್ಯಾನೇಜ್ಮೆಂಟಲ್ಲಿ ತುಂಬ ಶಾಲೆಗಳು ಇರುವುದರಿಂದ ನಮಗೆ ಈ ಶಾಲೆ ನಡೆಸುವುದು ಒಂದು ಒಂದು ರೂಢಿಯಾಗಿದೆ ಅಂತ ಹೇಳ್ಬೋದು. ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ರನ್ನಿಂಗ್ ದ ಸ್ಕೂಲ್ಸ್. ಮೇಡಮ್, ಇನ್ನೊಂದು, ಮಂಗಳೂರಿನಲ್ಲಿ ಇಷ್ಟೆಲ್ಲ ಖ್ಯಾತಿ ಪಡೆದ ಸಂಸ್ಥೆಗಳಿದ್ರೂ ಸಹ ಮೌಂಟ್ ಕಾರ್ಮೆಲ್ ಸ್ಕೂಲ್ ಅಂತ ಹೇಳಿದ್ರೆ ಹೆಚ್ಚಿನವರು ಇಷ್ಟಪಡ್ತಾರೆ, ಅದಕ್ಕೊಂದು ಕಾರಣ ಏನಾದರೂ ಇದೆ ಹೇಳಿ? ಅದೇ, ನಾನು ಸ್ಪೆಷಲ್ ಇದೆ ಅದೇ ಹೇಗೆ ನಮ್ಮ ಸಿಸ್ಟರ್ ಹೇಳಿದ ಹಾಗೆ ನಮ್ಮಲ್ಲಿ ಶಿಕ್ಷಣ ಅಂತ ಹೇಳಿದಾಗ ಅದು ಕೇವಲ ಪುಸ್ತಕದ ಬದನೆಕಾಯಿ ಅಂತ ಇಲ್ಲ. ನಮ್ಮಲ್ಲಿ ಒಂದು ಫೋರ್ ಏಮ್ಸ್ ಇದೆ ಎಜುಕೇಷನ್ಗೆ. ಫಸ್ಟ್ ಇಸ್ ಡೆಫಿನೆಟ್ಲಿ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್, ಸೆಕೆಂಡ್ ಒನ್ ಇಸ್ ಮಾರಲ್ ಡೆವಲಪ್ಮೆಂಟ್. ನಾವು ತುಂಬ ವ್ಯಾಲ್ಯೂ ಎಜುಕೇಷನ್ಗೆ, ಮಾರಲ್ ಎಜುಕೇಷನ್ಗೆ ಗಮನ ಕೊಡ್ತಾ ಇದ್ದೇವೆ. ಅನದರ್ ಒನ್ ಇಸ್ ಇಮೋಷನಲ್ ಡೆವಲಪ್ಮೆಂಟ್, ಅಂದರೆ ಮಕ್ಕಳಿಗೆ ಮಾನಸಿಕವಾಗಿ ತುಂಬ ಸಪೋರ್ಟ್ ಮಾಡುವಂಥದ್ದು. ಮತ್ತು ಕೊನೆಯದಾಗಿ ಸೋಷಿಯಲ್ ಡೆವಲಪ್ಮೆಂಟ್, ಅಂದರೆ ನಾವು ಈಗಾಗಲೇ ಬಹಳಷ್ಟು ಕಾರ್ಯಕ್ರಮ ಮಾಡಿ ಸಾಮಾಜಿಕವಾಗಿ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಆ ಸಾಮಾಜಿಕ ಚಿಂತನೆಯನ್ನು ಕೊಡ್ತೇವೆ. ಎಲ್ಲ ಮಕ್ಕಳು ಅಥವಾ ಎಲ್ಲ ಜನರು ಅವರ ಹಾಗೆ ಹ್ಯಾವ್ಸ್ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲ, ಅವರಿಗಿಂತ ಕಡಿಮೆಯ ಪರಿಸ್ಥಿತಿಯಲ್ಲಿರುವಂಥ ಮಕ್ಕಳು ಇರ್ತಾರೆ, ಜನರು ಇರ್ತಾರೆ, ಅವರಿಗೆ ಕೂಡ ನಮ್ಮ ಶಿಕ್ಷಣ, ನಾವು ಶಿಕ್ಷಣ ಪಡೆದದ್ದು ಅವರಿಗೂ ಕೂಡ ಒಂದು ರೀತಿಯಲ್ಲಿ ಸಹಾಯ ಆಗಬೇಕು. ನಮಗೆ ಇತರರ ಹತ್ರ ಒಂದು ಸ್ವಲ್ಪ ಕಾಳಜಿ ಇರಬೇಕು, ಅದು ನಮ್ಮ ಒಂದು ಮುಖ್ಯ ವಿಷಯ. ನಮ್ಮ ನೆರೆಕರೆಯಲ್ಲಿಯೇ ಒಂದು ಆರ್ಫನೇಜ್ ಕೂಡ ಇದೆ, ಒಂದು ಚಿಲ್ಡ್ರನ್ಸ್ ಹೋಮ್ ಇದೆ. ನಮ್ಮ ಮಕ್ಕಳು ಬರ್ತ್ಡೇ ಸೆಲೆಬ್ರೇಟ್ ಮಾಡುವಾಗ ಆಗಲಿ ಅಥವಾ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇರುವಾಗ ಆ ಅನಾಥ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚಿಸಿ ಅವರಿಗೆ ಸ್ವಲ್ಪ ಏನಾದರೂ ಸಹಾಯ ಮಾಡಿ, ನೀವು ಸ್ವೀಟ್ಸ್ ಶಾಲೆಯಲ್ಲಿ ಕೊಡುವಾಗ ಅವರಿಗೂ ಒಂದು ಸ್ವೀಟ್ಸ್ ಕೊಡಿ, ಆ ರೀತಿಯಲ್ಲಿ ನಾವು ಒಂದು ಇದು ಇಂಟಗ್ರಲ್ ಎಜುಕೇಷನ್ ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟ್, ಆ ರೀತಿಯಲ್ಲಿ ನಾವು ಒಂದು ಎಜುಕೇಷನ್ ಕೊಡ್ತಾ ಬಂದಿದ್ದರಿಂದ ದೋ ವಿ ಆರ್ ಇನ್ ದ ಔಟ್ಸ್ಕರ್ಟ್ಸ್ ಆಫ್ ಮ್ಯಾಂಗ್ಳೂರ್, ಯು ನೋ ವಿ ಹ್ಯಾವ್ ಸ್ಟಿಲ್ ರಶ್ ಫಾರ್ ದ ಅಡ್ಮಿಷನ್ಸ್. ಓಕೆ, ವೈಸ್ ಪ್ರಿನ್ಸಿಪಲ್ ಸಿಸ್ಟರ್ ಲಿಡ್ವಿನ್ ಅವ್ರಿಗೆ ಈಗ ಮಕ್ಕಳ ಟೈಮ್ ಟೇಬಲ್ ಬಗ್ಗೆ ಹೇಳೋದಾದರೆ ಎಷ್ಟು ಗಂಟೆ ಟೈಮ್ ಟೇಬಲ್, ಈಗ ಎಜುಕೇ
ಕಲೀಲಿಕ್ಕೆ ಒಂದು ಟೈಮ್ ಟೇಬಲ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಒಂದು ಟೈಮ್ ಟೇಬಲ್ ಅಂತ ಇರ್ತದೆ. ನಿಮ್ಮ ಸಂಸ್ಥೆಯಲ್ಲಿ ಹೇಗೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರ? ನಾವು ಪ್ರಸ್ತುತ ಸಮಾಜದಲ್ಲಿ ನೋಡಿದರೆ ವಿದ್ಯಾಭ್ಯಾಸ ಅಂದರೆ ಮಕ್ಕಳಿಗೆ ಒಂದು ಟೆನ್ಷನ್ ಇದ್ದಾಗೆ. ಹೌದು, ಇಡೀ ದಿನ ಅವರು ಕಲಿಬೇಕಂತ ಹೇಳಿದರೆ ಅವರಿಗೆ ಇಷ್ಟ ಆಗೋದಿಲ್ಲ. ಮನೆಯಲ್ಲಿ ಒಬ್ಬರು ಪೇರೆಂಟ್ಸ್ ಹೇಳೋದಷ್ಟೇ, ಕೂತ್ಕೊಂಡು ಕಲಿ ಕಲಿ ಅಂತ. ನಾವು ಕ್ಲಾಸ್ರೂಮಲ್ಲಿ ಸಹ ಅದನ್ನೇ ಅಳವಡಿಸಿಕೊಂಡ್ರೆ ಅವರಿಗೆ ಸಹ ಅದು ಟೆನ್ಷನ್ ಆಗಿ ಆದಾಗೆ ಆಗ್ತದೆ. ಅದಕ್ಕೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮದು ಸಿ ಬಿ ಎಸ್ ಇ ಪ್ರಕಾರವೇ ನಾವು ಹೋಗ್ತಾ ಇದ್ದೇವೆ. ಅದರ ಪ್ರಕಾರ ವಾರದಲ್ಲಿ 35 ಪೀರಿಯಡ್ಸ್ ಅವರಿಗೆ ಕಲಿಕಿದ್ರು, 15 ಅದಕ್ಕಿಂತ ಜಾಸ್ತಿ ಪೀರಿಯಡ್ಸ್ ಅವರಿಗೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ನಾವು ಮೀಸಲಾಗಿಟ್ಟಿದ್ದೇವೆ. ತದನಂತರ ನಮ್ಮದು ಶನಿವಾರದ್ದು ಅವರಿಗೆ ಮೋಸ್ಟ್ಲಿ ಅವರಿಗೆ ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸೇ ಇರ್ತವೆ. ಅದು ಸಿಂಗಿಂಗ್, ಡ್ಯಾನ್ಸ್, ಮ್ಯೂಸಿಕ್, ಕರಾಟೆ ಅಂಥ ಆಕ್ಟಿವಿಟೀಸ್ಗಳನ್ನು ಇಟ್ಟು, ಮತ್ತು ಅವರಿಗೆ ಕ್ಲಬ್ ಆ್ಯಕ್ಟಿವಿಟೀಸ್ ಸಹ ಉಂಟು. ಅದರಲ್ಲಿ ಅವರಿಗೆ ತುಂಬ ಆಸಕ್ತಿ. ಅನಂತರ ಈ ಸಲ ನಾವು ನೋಡಿದರೆ ನಮ್ಮದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇನಾಗ್ರೇಷನ್ ಆಗಿದೆ. ಅದರಲ್ಲಿ ಸಂಜೆ ಅವರಿಗೆ ನಿಂತು ಅವರಿಗೆ ಬೇಕಾದ ಅವರಲ್ಲಿರುವ ಇನೋವೇಟಿವ್ ಆ್ಯಕ್ಟಿವ್ ಥಿಂಕಿಂಗನ್ನು ಯೂಸ್ ಅಳವಡಿಸಿಕೊಂಡು ಅವರು ಕೆಲವು ಅವರದೇ ಆದ ಮಾದರಿಗಳನ್ನು ಮಾಡಲಿಕ್ಕೂ ವಿತ್ ಹೆಲ್ಪ್ ಆಫ್ ದ ಕೋಆರ್ಡಿನೇಟರ್ ದ ಗೈಡ್ ಅವರು ಅವರಷ್ಟಕ್ಕೆ ಕೆಲವು ಆ್ಯಕ್ಟಿವಿಟಿಗಳನ್ನು ಮಾಡಲಿಕ್ಕೂ ಕಲ್ತಿದ್ದಾರೆ. ಹಾಗೆ ಅವರಿಗೆ ಒಂದು ಅಭ್ಯಾಸಕ್ಕೆ ಹೋಗಿದೆ. ಈಗ ಎಜುಕೇಷನ್ ಅಂದರೆ ಖಾಲಿ ಕ್ಲಾಸಲ್ಲಿ ಕೂತ್ಕೊಂಡು ಕಲಿಯೋದು ಮಾತ್ರ ಅಲ್ಲ, ನಮಗೆ ಬೇರೆ ಆ್ಯಕ್ಟಿವಿಟೀಸ್ ಸಹ ಉಂಟು. ಅವರು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಪಾಠದ ಮಧ್ಯದಲ್ಲಿ. ನಮ್ಮದು ಪೀರಿಯಡ್ಸ್ ಅಂದರೆ ಎಲ್ಲ ಕಂಟಿನ್ಯೂಸ್ ಪೀರಿಯಡ್ಸ್ ಅಲ್ಲ, ಮಧ್ಯದಲ್ಲಿ ಗೇಮ್ಸ್ ಉಂಟು, ಡ್ರಾಯಿಂಗ್ ಕ್ಲಾಸಸ್ ಉಂಟು. ಅದ ನಂತರ ಅವರಿಗೆ ಸಂಜೆ 15 ಮಿನಿಟ್ಸ್ ಅವರಿಗೆ ಅಲ್ಲ ಹಾಫ್ ಆನ್ ಅವರ್ ಅವರಿಗೆ ಎಕ್ಸ್ಟ್ರಾ ಕ್ಲಾಸಸ್ ಉಂಟು. ಅದರಲ್ಲಿ ಅವರಿಗೆ ಕೆಲವೊಮ್ಮೆ ಪ್ರಾಕ್ಟೀಸ್ ಇರ್ತದೆ, ಹಾಗೆ ಅವರಿಗೆ ಒಂದು ಎಜುಕೇಷನ್ ಬರ್ಡನ್ ಅಂತ ಆಗೋದಿಲ್ಲ. ಪರೀಕ್ಷಾ ಸಮಯದಲ್ಲಿ ಅವರಿಗೆ ಆಗ್ತದೆ, ಆದರೂ ಅದರ ಉಳಿದ ಸಮಯದಲ್ಲಿ ಅವರೊಂದು ಲೈಟಾಗಿ ತಗೊಳ್ತಾರೆ, ಯಾಕಂದರೆ ಬೇರೆ ಆ್ಯಕ್ಟಿವಿಟೀಸ್ ಸಹ ಅವರಿಗೆ ಉಂಟು. ಹಾಗೆ ನಮ್ಮ ಟೈಮ್ ಟೇಬಲ್ ಅಡ್ಜಸ್ಟ್ ಆಗಿ ಅವ್ರ ಮಕ್ಕಳು ಸಹ ಅದಕ್ಕೆ ಹೊಂದಿಕೊಂಡಿದ್ದಾರೆ. ಓಕೆ ಮೇಡಮ್, ಈಗ ಕೆಲವು ಮಕ್ಕಳು ಎಕ್ಸ್ಟ್ರಾ ಕರಿಕ್ಯುಲರ್ ತುಂಬ ಆಸಕ್ತಿ ಹೊಂದಿ ತುಂಬ ಮುಂದೆ ಹೋಗಿರ್ತಾರೆ, ಅಂಥ ಮಕ್ಕಳಿಗೆ ನೀವು ಹೇಗೆ ಸಪೋರ್ಟ್ ಕೊಡ್ತೀರ ವಿತ್ ಎಜುಕೇಷನ್ ಒಟ್ಟಿಗೆ, ಅವ್ರದ್ದು ಕಲಿಕೆ ಒಟ್ಟಿಗೆ ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ ಹೇಗೆ ನೀವು ಜಾಸ್ತಿ ಸಪೋರ್ಟ್? ನಮ್ಮದರಲ್ಲಿ ಏನು ನೋಡ್ಲಿಕ್ಕೆ ಹೋದರೆ ಈಗ ಮಕ್ಕಳು ಸ್ಕೇಟಿಂಗ್, ಕರಾಟೆ, ಅಥ್ಲೆಟಿಕ್ಸ್ ಎಲ್ಲ ತುಂಬ ಮುಂದೆ ಇದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಸಹ ಇದ್ದಾರೆ, ನ್ಯಾಷನಲ್ ಲೆವೆಲ್ ಸಹ ಇದ್ದಾರೆ. ಅಂಥ ಮಕ್ಕಳು ಪೋಷಕರು ಸಹ ಪ್ರೋತ್ಸಾಹ ಕೊಡ್ತಾರೆ, ನಮ್ಮ ಮ್ಯಾನೇಜ್ಮೆಂಟ್ನಿಂದಲೂ ಸಪೋರ್ಟ್ ಇದೆ. ನಾವು ಅವರು ಹೋಗ್ತೇವೆ ಅಂತ ಹೇಳಿದರೆ ಅವರಿಗೆ ಎಕ್ಸ್ಟ್ರಾ ಕೋಚಿಂಗ್ಸ್ ಬೇಕಾದರೆ ನಾವು ಟೈಮ್ ಅವರಿಗೆ ಅಳವಡಿಸಿಟ್ಟಿದ್ದೇವೆ. ಮತ್ತು ಅಥ್ಲೆಟಿಕ್ಸ್ ಹೋಗುವಾಗ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಫಿನಾನ್ಷಿಯಲಿ, ಅಥವಾ ಅವರಿಗೆ ಮೊರಲ್ ಸಪೋರ್ಟ್ ಅಥವಾ ಯಾವುದಾದ್ರೂ ಸಪೋರ್ಟ್ ಬೇಕಾದರೂ ನಾವು ಮಾಡ್ತೇವೆ. ಹಾಗೆ ಅವರು ಅದನ್ನೊಂದು ಅವರಿಗೆ ಇಂಟ್ರೆಸ್ಟ್ ಇರುವಾಗ ನಾವು ಸಹ ಸಪೋರ್ಟ್ ಮಾಡುವಾಗ ಪೇರೆಂಟ್ಸಿಂದ ಸಪೋರ್ಟ್ ಬರುವಾಗ ಅವ್ರಿಗೆ ಮತ್ತೆ ಸಹ ಆಸಕ್ತಿ ಇರ್ತದೆ. ಹಾಗೆ ಅವರು ಮುಂದೆ ಹೋಗಿ ಅದನ್ನೇ ಅದೇ ಫೀಲ್ಡಲ್ಲಿ ಅವರು ಮುಂದೆ ಹೋಗಿ ಈಗ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ಗೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೂ ರೀಚ್ ಆಗಿದೆ. ಓಕೆ ಮೇಡಮ್, ಈಗ ಒಂದು ಕಾಲರ್ ಇದ್ದಾರೆ. ಹಲೋ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ ಸರ್, ಹೆಸರು ಹೇಳಿ. ನಾನು ಹರೀಶ್ ಅಂತ ಹೇಳಿ. ಸರ್ ನಮಸ್ತೆ ಸರ್, ಇಲ್ಲಿ ಪ್ರಿನ್ಸಿಪಲ್ ಇದ್ದಾರೆ, ವೈಸ್ ಪ್ರಿನ್ಸಿಪಲ್ ಇದ್ದಾರೆ, ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ತಮ್ಮ ಕ್ವೆಶನ್ ಅನ್ನ ಕೇಳ್ಬೋದು. ಓಕೆ ಮ್ಯಾಮ್, ನಮಸ್ತೆ. ಸೊ ಏನಂತ ಹೇಳಿದ್ರೆ, ಇವಾಗ ಅಂದ್ರೆ ತುಂಬಾ ಕೇಳಿದ್ದೇವೆ ಸರ್ ಈ ಕಾಲೇಜ್ ಬಗ್ಗೆ, ತುಂಬಾ ಖುಷಿ ಆಗುತ್ತೆ. ಪ್ರೋಗ್ರಾಮ್ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಅದೇನಂತ ಹೇಳಿದ್ರೆ, ನಾವು ಆಕ್ಚುಲಿ ಇರೋದು ಕಾರ್ಕಳ ಹತ್ರ. ಸೊ ಅದಕ್ಕೆ ಇವಾಗ ದೂರದ ಊರಿನಿಂದ ಬಂದವರು ಏನಾದರೂ ಸ್ಟೇ ಆಗಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳುವಂಥ ಸ್ಪೆಷಾಲಿಟಿ ಏನಾದರೂ ಇದೆಯಾ ಅಂತ ಹೇಳಿಕೊಂಡು ಆ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ನಮ್ಮದು ನಿಜವಾಗಿ ಡೇ ಸ್ಕೂಲ್, ಮಾರ್ನಿಂಗ್ ಟು ಈವ್ನಿಂಗ್. ರೆಸಿಡೆನ್ಷಿಯಲ್ ಸ್ಕೂಲ್ ಫೆಸಿಲಿಟಿ ನಮ್ಮಲ್ಲಿ ಇಲ್ಲ. ಆದರೆ ನಮ್ಮಲ್ಲಿ ಕೆಲವು ಮಕ್ಕಳು ಅಂದರೆ ನಮ್ಮ ಶಾಲೆಗೆ ಅಥವಾ ಕಾಲೇಜಿಗೆ ಬೇಕು ಬರಬೇಕು ಕಲಿಯಬೇಕು ಅಂತ ಒಂದು ಆಸೆ ಇಟ್ಟವರು ನಮ್ಮ ಸಿಟಿಯಲ್ಲೇ ಏನೋ ಒಂದೇ ಪಿ ಜಿಯಲ್ಲಿ ಅಥವಾ ರೆಂಟೆಡ್ ಹೌಸ್ ಮಾಡಿ ಹಾಗೆ ನಿಂತು ನಮ್ಮ ಶಾಲೆಗೆ ಬಂದು ಕಾಲೇಜಿಗೆ ಬಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ರೆಸಿಡೆನ್ಸ್ ಆಗಿ ಇಲ್ಲ. ಓಕೆ, ಧನ್ಯವಾದ ಹರೀಶ್ ಅವರೇ. ನಮಗೆ ಮೇಡಮ್ ನಿಮಗೆ ಒಂದು ಪ್ರಶ್ನೆ. ಅಡ್ಮಿನಿಸ್ಟ್ರೇಟರ್ ಆಗಿ ನೀವೊಂದು ಕಾರ್ಯವನ್ನು ನಿಭಾಯಿಸ್ತಾ ಇದ್ದೀರಾ, ಹಾಗಿರುವಾಗ ನಿಮ್ಮ ಸಂಸ್ಥೆಯಲ್ಲಿ ಶಿಕ್ಷಕರಾಗಿರ್ಬೋದು, ಶಿಕ್ಷಕೇತರ ವೃಂದ ಆಗಿರ್ಬೋದು, ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ, ಸ್ವಲ್ಪ ಗೊಂದಲಗಳು ಜಾಸ್ತಿ ಇರ್ತದೆ, ಹಾಗಿರುವಾಗ ನೀವು ಅದನ್ನು ಹೇಗೆ ನಿಭಾಯಿಸ್ತೀರಾ? ಮೊತ್ತ ಮೊದಲು ನಮ್ಮಲ್ಲಿ ಒಂದು ಇಂತಹ ಸ್ಥಿತಿ ಇದೆ, ಪ್ರಾಂಶುಪಾಲರಿಂದ ಕೊನೆಯ ಸಿಬ್ಬಂದಿ ಕೂಡ ಒಂದು ಎಲ್ಲರೊಡನೆ ಮಾನವೀಯತೆಯಿಂದ ವರ್ತಿಸುವುದರಿಂದ ಒಂದು ನಾವು ಕುಟುಂಬದವರು ಎಂಬ ಒಂದು ಎಲ್ಲರಲ್ಲಿಯೂ
ಅದು ಪ್ರಶ್ನೆ ಮೂಡಿ ಬಂದಿದೆ. ಹೆಚ್ಚು ಕಡಿಮೆ ಯಾವಾಗಲೂ ಆಗ್ತಾ ಇದೆ, ಆದರೂ ಅದನ್ನು ತಮ್ಮೊಳಗೆ ಯಾವ ರೀತಿಯಲ್ಲಿ ನಾವು ಅದನ್ನು ಬಿಡಿಸಬಹುದು, ಹೇಗೆ ನಾವು ವಿದ್ಯಾರ್ಥಿಗಳನ್ನು ಮುಂದಿಟ್ಟು ಹೇಗೆ ವಿದ್ಯಾರ್ಥಿಗಳು ಮುಂದೆ ಹೋಗಬೇಕಾದರೆ ಯಾವ ರೀತಿಯಲ್ಲಿ ನಮ್ಮ ಸ್ವಾರ್ಥ ಬಿಟ್ಟು ಹೋಗಬಹುದಂತ ಒಂದಾಗಿ ಒಂದು ವಿಮರ್ಶೆ ಮಾಡಿ ಅದೊಂದು ಕಷ್ಟ ಅಂತ ನನಗೆ ಕಾಣುವುದಿಲ್ಲ. ಅಂಥ ಗೊಂದಲಗಳು ಹೆಚ್ಚು ಬಂದಿಲ್ಲ ಇಷ್ಟರ ತನಕ. ಯಾಕೆಂದರೆ ಎಲ್ಲರೂ ಎನಿಸುವುದು ನಾವು ಮೌಂಟ್ ಕಾಮಲ್ ಫ್ಯಾಮಿಲಿ, ಹೆತ್ತವರು ಎನಿಸುವುದು, ವಿದ್ಯಾರ್ಥಿಗಳು ಎನಿಸುವುದು, ಶಿಕ್ಷಕ ಶಿಕ್ಷಕಿಯರು ಕೂಡ ಅದೆನಿಸುವುದರಿಂದ ಆ ಫ್ಯಾಮಿಲಿ ಸ್ಪಿರಿಟ್ ಇದ್ದ ಕಾರಣ ಒಗ್ಗಟ್ಟಿನಲ್ಲಿ ಬಲವಿದೆ. ಓಕೆ ಮೇಡಮ್, ಈಗ ಮಕ್ಕಳ ಸುರಕ್ಷತೆಗಾಗಿ ಏನನ್ನೆಲ್ಲ ನೀವು ಕಾರ್ಯವನ್ನು ಕೈಗೊಂಡಿದ್ದೀರಾ? ಈಗ ಮಕ್ಕಳ ಸುರಕ್ಷತೆಗಾಗಿ ಕ್ಯಾಮರಾಗಳನ್ನು ಅಳವಡಿಸಿದ್ದಾರೆ, ಸರಿ. ಮತ್ತು ಯಾರಾದರೂ ಹೊರಗಿನವರು ಬರುವಾಗ ಸೆಕ್ಯೂರಿಟಿ ಅವರು ಪುಸ್ತಕದಲ್ಲಿ ಅದನ್ನು ನೋಟ್ ಮಾಡಿ ಮಾಡ್ತಾರೆ. ಎಲ್ಲ ಗೇಟ್ಗಳಲ್ಲಿ ಒಂದೇ ಗೇಟ್ ಓಪನ್ ಇರ್ತದೆ, ಒಂದೇ ಗೇಟಿನಿಂದ ಮಕ್ಕಳು ಬರುವಂಥದ್ದು. ಮೇಡಮ್, ಒಂದು ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ, ನಮಸ್ತೆ, ವಿಜಯ್ ಅಂತ ಹೇಳಿ. ಹಾ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರು. ಸರ್ ನಮಸ್ತೆ ಸರ್, ಇಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ, ವೈಸ್ ಪ್ರಿನ್ಸಿಪಾಲ್ ಇದ್ದಾರೆ, ಅಡ್ಮಿನಿಸ್ಟ್ರೇಟರ್ ಇದೆ, ತಮ್ಮ ಕ್ವೆಶನ್ ಅನ್ನ ಕೇಳ್ಬೋದು. ಮೇಡಮ್ ನಮಸ್ತೆ, ಕಾರ್ಯಕ್ರಮ ನೋಡ್ತಾ ಇದ್ದೇನೆ, ತುಂಬಾ ಚೆನ್ನಾಗಿದೆ. ನನ್ಗೆ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈ ಕನ್ನಡ ಮೀಡಿಯಂ ಅಲ್ಲಿ ಇರ್ತಾರಲ್ಲ, 7ನೇ ಕ್ಲಾಸ್ ತನಕ ನನ್ನ ಫ್ರೆಂಡ್ ಇದ್ದಾರೆ ಒಬ್ರು, ಅವ್ರು ಕನ್ನಡ ಮೀಡಿಯಂ ಅಲ್ಲಿ ಕರಿತಾ ಇದ್ದಾರೆ. ಸೊ ಅವರಿಗೆ ಇಂಗ್ಲಿಷ್ ಮೀಡಿಯಂ ಬರಬೇಕು ಅಂತ ಇದ್ರೆ ಹೇಗೆ ಅಂತ ಹೇಳಿ, ಬರ್ಬೋದಾ, ಸ್ಟಡೀಸ್ ಅಲ್ಲಿ ಸಮಸ್ಯೆ ಆಗ್ಬೋದಾ? ಸರ್, ಕನ್ನಡ ಮೀಡಿಯಂನಿಂದ 7th ಏಯ್ತಿಗೆ ಸ್ವಿಚ್ ಓವರ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ, ಮೊದಲಾಗಿ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಇಂಗ್ಲೀಷ್ ಸ್ವಲ್ಪ ಅವರಿಗೆ ಅರ್ಥ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಆದರೂ ಕೂಡ ಛಲ ಇದ್ದರೆ, ನಮ್ಮಲ್ಲಿ ಕೆಲವು ಹಿಂದಿನ ತರಗತಿಗಳಲ್ಲಿ, ಕೆಲವು ಹಿಂದಿನ ವರ್ಷಗಳಲ್ಲಿ ಅಂತಹ ಕೆಲವು ಮಕ್ಕಳಿದ್ದರೂ ಅವರು ಪಿಕಪ್ ಮಾಡಿ ಮಾಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮಗೆ CBSE ಕರಿಕ್ಯುಲಮ್ ಕೂಡ ಸ್ವಲ್ಪ ಹೈಯರ್ ಲೆವೆಲ್ನಲ್ಲಿ ಇದ್ದಿರುವುದರಿಂದ, ಮತ್ತು 10th ಬರುವಾಗ ನೀವು ಎಲ್ಲ ಕೇಳಿರ್ಬೋದು, ಕ್ವೆಶ್ಚನ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ಕೇಳುವುದರಿಂದ ಅವರಿಗೆ ಅರ್ಥ ಆಗದಿದ್ರೆ, ಲ್ಯಾಂಗ್ವೇಜ್ ಅರ್ಥ ಆಗದಿದ್ರೆ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಅವರಿಗೆ ಮೊದಲೇ ಮನಸ್ಸು ಮಾಡಿದರೆ ಒಳ್ಳೆಯದು. 7th ಮತ್ತೆ ಮನಸ್ಸಿದ್ದರೆ ಮಾರ್ಗವಿದೆ, ಖಂಡಿತ ಸಾಧ್ಯ, ಯಾವುದು ಅಸಾಧ್ಯ ಅಂತ ಇಲ್ಲ, ಆದರೂ ಅದನ್ನು ಮೊದಲೇ ಡಿಸೈಡ್ ಮಾಡಿದರೆ ಒಳ್ಳೆಯದು ಅಂತ. ನಿಮ್ಮಲ್ಲಿ ಆ ರೀತಿ ಆಪ್ಷನ್ಸ್ ಇದೆ, ಮಾಡಬಹುದಲ್ವಾ ಮೇಡಮ್, ಕಲಿಬಹುದು ನಿಮ್ಮ ಸ್ಕೂಲಲ್ಲಿ? ಹೌದು, ನಮ್ಮಲ್ಲಿ 7th 8th ಬರುವಾಗ ಸರ್ ಸ್ವಲ್ಪ ಸೀಟ್ ಅವೈಲೇಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಪ್ರಾಬ್ಲಮ್ ಅಂತ ಹೇಳಿದರೆ, ನಮ್ಮಲ್ಲಿ 1st ಬರುವಾಗ ಸೀಟು ಹೆಚ್ಚಾಗಿ ಎಲ್ರಿಗೂ ಸಿಗ್ಬೋದು, ಅಂದರೆ ಯಾರಲ್ಲಿ ಅಪ್ಲೈ ಮಾಡ್ತಾರೆ. ಅದರ ನಂತರ ನಮ್ಮ CBSE ಪ್ರಕಾರ 40 ಮಾತ್ರ ನಾವು ಒಂದು ಕ್ಲಾಸಲ್ಲಿ ತಗೊಳ್ಬಹುದು ಸರ್. ಹಾಗೆ ಸ್ವಲ್ಪ 7th 8th ಬರುವಾಗ ನಮಗೆ, ಅಥವಾ ಮಧ್ಯದ ಯಾವುದೇ ತರಗತಿಗೆ ಯಾರಾದರೂ ಬಿಟ್ಟು ಹೋದರೆ ಮಾತ್ರ ಸೀಟ್ ಸಿಗ್ಬೋದು, ಇಲ್ಲದಿದ್ದರೆ ಇನ್ ಬಿಟ್ವೀನ್ ಕ್ಲಾಸಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಎ ಸೀಟ್. ಸೊ ಧನ್ಯವಾದ ಸರ್. ಓಕೆ ಮೇಡಮ್, ನೀವು ಸುರಕ್ಷತೆ ಬಗ್ಗೆ ಹೇಳ್ತಾ ಇದ್ರೆ ಮಕ್ಕಳಿಗೆ, ನಂತರ ಅವರಿಗೆ ಒಂದು ಸಲಹೆ ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ ಮಕ್ಕಳು. ಏನಾದರೂ ಬೇಕಿದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ತಮ್ಮ ಸಜೆಷನ್ಸನ್ನು ಆ ಸಲಹೆ ಪೆಟ್ಟಿಗೆಯಲ್ಲಿ ಹಾಕಬಹುದು. ಅದಲ್ಲದೆ ನಮ್ಮಲ್ಲಿ ಇಬ್ಬರು ಕೌನ್ಸಿಲರ್ ಇದ್ದಾರೆ, ಚಿಕ್ಕ ಮಕ್ಕಳಿಗೊಬ್ಬರು, ದೊಡ್ಡ ಮಕ್ಕಳಿಗೊಬ್ಬರು ಇದ್ದಾರೆ. ಅಲ್ಲಿ ಅವರು ಏನಾದರೂ ಅವರಲ್ಲಿ ಇದು ಮಕ್ಕಳಿಗೆ ಕ್ಲಾಸ್ಗಳಿಗೆ ಹೋಗಿ ಈ ಬ್ಯಾಡ್ ಟಚ್, ಗುಡ್ ಟಚ್ ಅದರ ಪ್ರಕಾರ ಹೇಗೆ ವರ್ತಿಸಬಹುದು, ಬಸ್ಸಲ್ಲಿ ಶಾಲೆ ಬಸ್ಸಲ್ಲಿ ಬರುವಾಗ, ಅದೇ ರೀತಿಯಲ್ಲಿ ವ್ಯಾನ್ನಲ್ಲಿ ಬರುವಾಗ, ರಿಕ್ಷಾದಲ್ಲಿ ಬರುವಾಗ ಅದೆಲ್ಲ ಮಾಹಿತಿಯನ್ನು ಆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಮತ್ತೊಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ, ಸಲಹೆ ಸಮಿತಿಯನ್ನು. ಏನಾದರೂ ಇದ್ದಾಗ ಸಮಿತಿಗೆ ಬಂದಾಗ ಆ ಕಮಿಟಿಯಲ್ಲಿ ಅವರು ಮಾಡಿ ಅದರಂತೆ ಪ್ರಾಂಶುಪಾಲರು ಅದಕ್ಕೆ ಬೇಕಾದಂಥ ಇದನ್ನು ಮಾಡ್ತಾರೆ. ಓಕೆ ಮೇಡಮ್, ಈಗ ಏನಂತ ಹೇಳಿದರೆ, ಈಗ ನೀವು ನರ್ಸರಿಯಿಂದ PUC ತನಕ ಇದೆ ಅಂತ ಹೇಳಿದರೆ, ಮುಂದೆ ಯಾವುದೆಲ್ಲ ಯೋಜನೆಯನ್ನು ಹಾಕುವಂಥದ್ದು ಏನಾದರೂ ಪ್ರಾಜೆಕ್ಟ್ ಇದೆ? CBSE ಪ್ರಕಾರ 12th ಇಸ್ ದ ಹೈಯೆಸ್ಟ್ ಗ್ರೇಡ್. ಓಕೆ, ವಿ ಕೆನಾಟ್ ಗೋ ಫರ್ದರ್, ಅಂದರೆ ಯೂನಿವರ್ಸಿಟಿ ಲೆವೆಲ್, ಕಾಲೇಜ್ ಲೆವೆಲ್ ಡಸಂಟ್ ಕಮ್ ಅಂಡರ್ CBSE. ಸೊ ಸದ್ಯಕ್ಕೆ ನಮಗೆ ನರ್ಸರಿಯಿಂದ ಕ್ಲಾಸ್ 12th ನಮ್ಮ ಯೋಜನೆ. ನಮ್ಮ ವಿದ್ಯಾಭ್ಯಾಸವನ್ನು ನಾವು ಪ್ರತಿ ವರ್ಷ ಹೇಗೆ ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದು, ಹೌ ವಿ ಕ್ಯಾನ್ ಗಿವ್ ದ ಕ್ವಾಲಿಟಿ ಎಜುಕೇಷನ್, ದ್ಯಾಟ್ ವಿ ಹ್ಯಾವ್ ಲಾಟ್ ಆಫ್ ಡಿಸ್ಕಷನ್.
ವಿತ್ ದ ಪೇರೆಂಟ್ಸ್ ವಿತ್ ದ ಯುನೋ ಎಜುಕೇಷನ್ ಇಸ್ ಆ್ಯಂಡ್ ದ್ಯಾಟ್ ವಿ ಟ್ರೈ ಟು ಇನ್ಕಲ್ಕೇಟ್ ಇನ್ ದ ಡ್ಯೂರಿಂಗ್ ದ ಇಯರ್. ಮೇಡಮ್, ಈಗ ಶಿಕ್ಷಣದ ಬಗ್ಗೆ ಎಷ್ಟು ರೂಲ್ಸ್ ತಂದಿದ್ದು ಸರ್ಕಾರ, ಕೆಲವೊಂದು ಕಡೆ ಈಗಲೂ ಕೂಡ ಕೆಲವೊಂದು ಕಡೆ ಮಕ್ಕಳು ಅರ್ಧದಲ್ಲಿ ಡ್ರಾಪ್ ಮಾಡುವಂಥದ್ದು ಶಾಲೆ ಕೆಲವೊಂದು ವಿಷಯದಲ್ಲಿ ಆಗಿರ್ಬೋದು, ಅಂಥದಕ್ಕೆ ನೀವು ಹೇಗೆ ಅದನ್ನು ಪೂರಕವಾಗಿ ನಿಮ್ಮ ಸಂಸ್ಥೆಯಲ್ಲಿ ಏನಾದರೂ ಅದನ್ನು ನಡೆಸಿದ್ದೀರಾ? ಅಂದರೆ ಮಕ್ಕಳಿಗೆ ಒಂದು ಡ್ರಾಪ್ ಔಟ್ ಆಗಬೇಕಾದ್ರೆ ಒಂದೇ ಅವರಿಗೆ ಶಾಲೆ ಲೈಕ್ ಆಗೋದಿಲ್ಲ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದು ಕೆಲವೊಮ್ಮೆ ಡ್ರಾಪ್ ಔಟ್ ಆಗುವ ಸಾಧ್ಯತೆಗಳಿವೆ. ಆದರೆ ಇವುಗಳು ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಏನು ಈ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ನನ್ನ ಪ್ರಕಾರ ಆಗುವಂಥದ್ದು ಬಹಳ ಕಡಿಮೆ, ಡ್ರಾಪ್ ಔಟ್ ಆಗುವುದಿಲ್ಲ. ಯಾಕಂದರೆ ಮಕ್ಕಳಿಗೆ ಬೇಡ ಆದರೂ ಪೇರೆಂಟ್ಸಿಗೆ ಬೇಕು ಎಜುಕೇಷನ್, ಮತ್ತು ಸ್ಕೂಲ್ ಕೂಡ ಈ ಎಜುಕೇಷನನ್ನು ಸಪೋರ್ಟ್ ಮಾಡೋದರಿಂದ. ಆದರೆ ನಾವು ಇನ್ ಮೇ ಬಿ ನಾವು ವಿಲೇಜ್ಗಳಿಗೆಲ್ಲ ಹೋದಾಗ ಅಂಥ ಡ್ರಾಪ್ ಔಟ್ ಸಂಖ್ಯೆ ಜಾಸ್ತಿ ಇರಬಹುದು. ಅದಕ್ಕೆ ನಮ್ಮ ಸರ್ಕಾರ ಕೂಡ ಈಗ ತುಂಬ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳು ಶಾಲೆ ಬಿಡದ ಹಾಗೆ, ಮತ್ತು 8ನವರೆಗೆ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಅಂತ ಇದೆ. ಹಾಗೆ ಈಗ ಇತ್ತೀಚಿನ ವರ್ಷಗಳಲ್ಲಿ ದಿನಗಳಲ್ಲಿ ಈ ಡ್ರಾಪ್ ಔಟ್ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ಸುಷ್ಮಾ ಅಂತ. ನಮಸ್ತೆ ಮೇಡಮ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಮಂಗಳೂರಿಂದ. ಓಕೆ, ನಮ್ಮ ಜೊತೆ ಸಂಸ್ಥೆಯ ಪ್ರಿನ್ಸಿಪಾಲ್, ವೈಸ್ ಪ್ರಿನ್ಸಿಪಾಲ್, ಅಡ್ಮಿನಿಸ್ಟ್ರೇಟಿವ್. ನಿಮ್ಮ ಸ್ಕೂಲಲ್ಲಿ ಅಂದರೆ ಅಕಾಡೆಮಿಕ್ಸ್ ಬಿಟ್ಟು ಸ್ಪೋರ್ಟ್ಸ್ ಹಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಲ್ಲಿ ಎಷ್ಟು ಸ್ಕೋಪ್ ಕೊಡ್ತೀರಾ ಸ್ಟೂಡೆಂಟ್ಸ್ಗೆ? ನಮ್ಮಲ್ಲಿ ಏನು ಸ್ಪೋರ್ಟ್ಸಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ತುಂಬ ಸ್ಕೋಪ್ ಇದೆ. ನಮ್ಮ ಬಹಳಷ್ಟು ಮಕ್ಕಳು ಇಷ್ಟರವರೆಗೇ ನಾವು ಕೇಳಿದ ಪ್ರಕಾರ ನ್ಯಾಷನಲ್ ಲೆವೆಲಿಗೆ, ಸ್ಟೇಟ್ ಲೆವೆಲಿಗೆ ಸ್ಪೋರ್ಟ್ಸಲ್ಲಿ, ಸಿ ಬಿ ಎಸ್ ಸಿ ಝೋನಲ್ ಲೆವೆಲಲ್ಲಿ, ಸಿ ಬಿ ಎಸ್ ಸಿ ನ್ಯಾಷನಲ್ ಲೆವೆಲಿಗೆ ಕಂಪೀಟ್ ಮಾಡಿದ್ದಾರೆ, ಪ್ರೈಸ್ ಕೂಡ ವಿನ್ ಮಾಡಿದ್ದಾರೆ. ಹಾಗೂ ನಮ್ಮ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಕೂಡ ನೀವು ಕೇಳಿರ್ಬೋದು, ನಮ್ಮ ಶಾಲೆಯಲ್ಲಿ ಪೂರ್ವಿ ರಾವ್ ಅಂತ ಇದ್ದಾಳೆ, ಹೆಚ್ಚಿನವರಿಗೆ ಮಂಗಳೂರಿನವರಿಗೆ ಪರಿಚಯ ಇದೆ. ಅವಳು ನಮ್ಮ ಶಾಲೆಯ ವಿದ್ಯಾರ್ಥಿನಿ. ಅವಳಿಗೆ ಕೂಡ ಅವಳ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಶಾಲೆಯಿಂದ ತುಂಬ ಸಹಕಾರ ನೀಡಿದ್ದೇವೆ, ಪರ್ಮಿಷನ್ ಕೂಡ ಕೊಟ್ಟಿದ್ದೇವೆ. ಈ ರೀತಿ ಬೇರೆ ಬೇರೆ ವಿದ್ಯಾರ್ಥಿಗಳು ನಾಟ್ ಓನ್ಲಿ ಇನ್ ಸ್ಪೋರ್ಟ್ಸ್ ಬಟ್ ಆಲ್ಸೋ ಇನ್ ಆಲ್ ಅದರ್ ಆ್ಯಕ್ಟಿವಿಟೀಸ್, ಬಿ ಇಟ್ ಕಲ್ಚರಲ್ ಆರ್ ಯುನೋ ಕಾಂಪಿಟಿಷನ್ಸ್ ಎಕ್ಸೆಟ್ರಾ, ವಿ ಹ್ಯಾವ್ ಸಪೋರ್ಟೆಡ್ ದೆಮ್, ವಿ ಹ್ಯಾವ್ ಎನ್ಕರೇಜ್ ದೆಮ್. ಮೇಡಮ್, ಈಗ ಏನಂತ ಹೇಳಿದರೆ 10th ತನಕ ಮಕ್ಕಳು ಎಸ್ ಎಸ್ ಎಲ್ ಸಿ ತನಕ ಒಂದು ಸಿ ಬಿ ಎಸ್ ಸಿ ಕ್ಲಾಸ್ ಸ್ಕೂಲ್ಗಳಿಗೆ ಹೋಗುವುದಿದೆ, ಆದರೆ ಆಫ್ಟರ್ 10th ಸ್ಟೇಟ್ ಸಿಲೆಬಸ್ಸಿಗೆ ಅವರು ಜಾಸ್ತಿ ಜಂಪ್ ಆಗುವಂಥದ್ದು ಯಾಕೆ ಆ ಥರ? ಇದು ಒಂದು ನಾವು ಕೂಡ ನೋಡಿದಂಥ ಒಂದು ಸಾಮಾನ್ಯ ಸಂಗತಿ. ಯಾಕೆ ಅಂತೇಳಿದರೆ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಹೆಚ್ಚಾಗಿ ಪೋಷಕರಿಗೆ ಕೂಡ ಒಂದು ಮಾರ್ಕ್ಸ್ ಪದ್ಧತಿ, ನನ್ನ ಮಗ ನನ್ನ ಮಗಳು ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು 99-100 ಹಾಗೆ. ಸಿ ಬಿ ಎಸ್ ಸಿಯಲ್ಲಿ 11th ಮತ್ತು 12th ಸ್ವಲ್ಪ ಸ್ಕೋರಿಂಗ್ ಸ್ವಲ್ಪ ಟಫ್ ಇದೆ. ಯಾಕೆ ಅಂತೇಳಿದರೆ ಸಿಲೆಬಸ್ ಕೂಡ ನಮ್ಮದು ಒಂದು ಆ ಒಂದು ಮಕ್ಕಳಿಗೆ ಫ್ಯೂಚರಿಗೆ ತಯಾರು ಮಾಡುವಂಥ ಒಂದು ರೀತಿಯ ಸಿಲೆಬಸ್ ಇದೆ. ಹಾಗೆ ಒಂದು ಕ್ವೆಶ್ಚನ್ಸ್ ಕೇಳುವ ಕೂಡ, ಸ್ಪೆಷಲಿ ಬೋರ್ಡ್ ಎಕ್ಸಾಮ್ನಲ್ಲಿ ಕ್ವೆಶ್ಚನ್ಸ್ ಕೇಳುವಾಗ ಅವರು ಸ್ವಲ್ಪ ಟ್ವಿಸ್ಟ್ ಮಾಡಿ ಡೈರೆಕ್ಟ್ ಕೂಡ ಕೆಲವೊಮ್ಮೆ ಕೇಳದೆ, ಹಾಗೆ ಕ್ವೆಶ್ಚನ್ ಪೇಪರ್ ಸ್ವಲ್ಪ ಟಫ್ ಕೂಡ ಬರ್ತದೆ. ಅಂದರೆ ಸಿ ಬಿ ಎಸ್ ಸಿ ಮೇನ್ ಅಂದರೆ ಕರಿಕ್ಯುಲಮಲ್ಲಿ ಹಾಟ್ಸ್ ಕ್ವೆಶ್ಚನ್, ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಆ ರೀತಿಯ ಕ್ವೆಶ್ಚನ್ಸಿಗೆ ಮಕ್ಕಳನ್ನು ತಯಾರು ಮಾಡುವುದು. ಯಾಕಂತ ಹೇಳಿದ್ರೆ ಮುಂದಕ್ಕೆ ಪ್ರೊಫೆಷನಲಿಗೆ ಕೋರ್ಸಿಗೆ ಹೋಗುವಾಗೆಲ್ಲ ಅದು ಜೆ ಇ ಆಗಲಿ ಅಥವಾ ನೀಟ್ ಆಗಲಿ ಅಥವಾ ಬೇರೆ ಸಿ ಇ ಟಿ ಕೂಡ ರಾಜ್ಯ ಮಟ್ಟದ್ದು, ನಮ್ಮ ಸಿ ಬಿ ಎಸ್ ಸಿ ಮಕ್ಕಳು ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಪದ್ಧತಿ ಮಾರ್ಕ್ಸ್ ಪದ್ಧತಿಯಲ್ಲೇ ಈಗ ಇದೆ. ಅಂದರೆ ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಪಿ ಯು ಸಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಹೆಚ್ಚು ಮಾರ್ಕ್ಸ್ ಪರ್ಸೆಂಟೇಜ್ ಸ್ಕೋರ್ ಮಾಡ್ಬೋದು. ಇಲ್ಲಿ ನಮಗೆ ಮಾರ್ಕ್ಸ್ 12th ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬರ್ತದೆ, ಇದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ, ಮತ್ತು ನಮ್ಮ ಕ್ವೆಶ್ಚನ್ ಪೇಪರ್ ಕೂಡ ರಿಪೀಟ್ ಆಗೋದು ಬಹಳ ಕಡಿಮೆ ಲಾಸ್ಟ್ ಇಯರ್ನಿಂದ ಈ ವರ್ಷಕ್ಕೆ, ಈ ವರ್ಷದಿಂದ ನೆಕ್ಸ್ಟ್ ಇಯರ್ಗೆ ಹಾಗೆ. ಆದರೆ ಸ್ಟೇಟ್ ಸಿಲೆಬಸ್ಸಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಕ್ವೆಶ್ಚನ್ಸ್ ಕೂಡ ರಿಪೀಟ್ ಆಗ್ತವೆ. ಆ ರೀತಿಯಲ್ಲಿ ಮಕ್ಕಳಿಗೆ 10th ಹೆಚ್ಚಿನ ಪೇರೆಂಟ್ಸ್ ಕೂಡ ಸಿ ಬಿ ಎಸ್ ಸಿಯಲ್ಲಿ ಕಲೀಲಿಕ್ಕೆ ಆಸೆ ಪಡ್ತಾರೆ. ಆದರೆ 11th ಮತ್ತು 12th ಬರುವಾಗ ಕೇವಲ ಸಿಲೆಕ್ಟೆಡ್ ಮಾತ್ರ ಆಪ್ಟ್ ಮಾಡ್ತಾರೆ, ಹೆಚ್ಚಿನವರು ಸ್ಟೇಟಿಗೆ ಮೈಗ್ರೇಟ್ ಆಗ್ತಾರೆ ಸ್ಟೇಟ್ ಸಿಲೆಬಸ್ಸಿಗೆ. ಅದೇ ರೀತಿ ಕಳೆದ ವರ್ಷದ ಎಸ್ ಎಲ್ ಸಿ ಆಗಿರ್ಬೋದು, ನಿಮ್ಮ 12th ಎಷ್ಟೆಲ್ಲ ಪರ್ಸೆಂಟೇಜ್? ನಮಗೆ ಈಗ ಈ ಹಿಂದಿನ ವರ್ಷದಿಂದ, ಈಗ ನಮ್ಮದು ಎಸ್ ಎಸ್ ಕ್ಲಾಸ್ 10th ಈ ಸಲ ನಮ್ಮದು 8th ಬ್ಯಾಚ್ ಮೂವ್ ಔಟ್ ಆಗ್ತದೆ.
ಲಾಸ್ಟ್ ಅದು ಪಿ ಯು ಸಿಯಲ್ಲಿ ಇದು ಫಿಫ್ತ್ ಬ್ಯಾಚ್. ನಾ ಕಳೆದ ಎಲ್ಲ ವರ್ಷಗಳಿಂದ 2011 ಟೆಂತಿನಲ್ಲಿ ನಮಗೆ 100% ಫಲಿತಾಂಶ, ಮತ್ತು 15th ಪಿ ಯು ಸಿಯಲ್ಲಿ ಅಂದರೆ ಸೆಕೆಂಡ್ ನಾವು ಸೀನಿಯರ್ ಸೆಕೆಂಡ್ರಿ ಅಂತ ಹೇಳ್ತೇವೆ ಅದರಲ್ಲಿ ಕೂಡ ನಮಗೆ 100% ಫಲಿತಾಂಶ ಬಂದಿದೆ. ಅದರೊಟ್ಟಿಗೆ ಖಾಲಿ ನಾವು ಈ ಕ್ವಾಂಟಿಟೇಟಿವ್ ರಿಸಲ್ಟ್ಸ್ ಮಾತ್ರ ನೋಡ್ತಾ ಇಲ್ಲ, ಕ್ವಾಲಿಟೇಟಿವ್ ರಿಸಲ್ಟ್ಸ್ ಕೂಡ ನಮ್ಮಲ್ಲಿ ಒಳ್ಳೆಯದಿದೆ. ಇಷ್ಟು ಕಳೆದ ವರ್ಷದ ತನಕ ನಮಗೆ 10 CGPA ಅಂತ ಹೈಯೆಸ್ಟ್ ಇತ್ತು ಕ್ಲಾಸ್ 10ನಲ್ಲಿ. ಅಂದರೆ ಕಳೆದ ವರ್ಷದಿಂದ CBSE ಕೂಡ ಮಾರ್ಕ್ಸ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದೆ. ಆ ರೀತಿಯಲ್ಲಿ ನಮ್ಮಲ್ಲಿ ಲಾಸ್ಟ್ ಇಯರ್ ನಾವು 69 ಮಕ್ಕಳು ಇದ್ದವು, ಅದರಲ್ಲಿ 60 ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ, ಉಳಿದವರು ಫಸ್ಟ್ ಕ್ಲಾಸಲ್ಲಿ. ಅದರಲ್ಲೂ ಕೂಡ CBSEಯಲ್ಲಿ ಒಂದು ಪದ್ಧತಿ ಇದೆ, 0.1% ಕ್ಯಾಂಡಿಡೇಟ್ಸ್ ಅಂತ ಟಾಪ್ ಲೆವೆಲಲ್ಲಿ ಆಲ್ ಓವರ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಓಕೆ, ಅವರೊಂದು ಅದನ್ನು ಗ್ರೂಪ್ ಮಾಡ್ತಾರೆ ಓವರ್ ಆಲ್ 0.1% ಆ ಕ್ಯಾಟಗರಿಯಲ್ಲಿ ಬರುವಂಥ ಮಕ್ಕಳು. ಮತ್ತು ನಮಗೆ ಸಂತೋಷ ಅಂತ ಹೇಳಿದರೆ ಕಳೆದ ವರ್ಷದ 10 ಮಕ್ಕಳು ನಮ್ಮ ಆ ಕ್ಯಾಟಗರಿಯಲ್ಲಿ ಬಂದಿದ್ದಾರೆ. ಅಂದರೆ ಓವರ್ ಆಲ್ ಅವರ್ ರಿಸಲ್ಟ್ಸ್ ಆರ್ ವೆರಿ ಗುಡ್. ಓಕೆ ಮೇಡಮ್, ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೋಮ್ವರ್ಕ್ ಅಂತ ಹೇಳ್ತಾರೆ, ಮನೆಯಲ್ಲಿ ಓದಲಿಕ್ಕೆ ಟೈಮ್ ಇರೋದಿಲ್ಲ ಅಂತ ಮಕ್ಕಳಿಗೆ ತುಂಬ ಬರೀಲಿಕ್ಕೆ ಕೊಡ್ತಾರೆ ಅಂತ, ನಿಮ್ಮ ಸಂಸ್ಥೆಯಲ್ಲಿ ಹೇಗೆ ನೀವು ಅದನ್ನು ಹೋಮ್ವರ್ಕನ್ನು ಕೊಡ್ತೀರಾ ಅಂತ? ನಮ್ಮ ಸಂಸ್ಥೆಯಲ್ಲಿ ಚಿಕ್ಕ ಮಕ್ಕಳಿಗೆ ಏನಂತ ಹೇಳಿದರೆ ನಾವು ಜಾಸ್ತಿ ಹೋಮ್ವರ್ಕ್ ಕೊಡೋದಿಲ್ಲ ಅವರಿಗೆ. ನಮ್ಮದು 2:45 ಕ್ಲಾಸ್ ಮುಗಿದ್ಮೇಲೆ 3:15 ತನಕ ಕಂಟಿನ್ಯೂಷನ್ ಉಂಟು. ಆ ಹಾಫ್ ಆನ್ ಅವರಲ್ಲಿ ಏನು ಹೋಮ್ವರ್ಕ್ ಇದ್ದರು ಅವರಿಗೆ ಮಕ್ಕಳಿಗೆ ಅಲ್ಲೇ ನಾವು ಮಾಡಿಸ್ತೇವೆ. ಕ್ಲಾಸ್ ಟೀಚರ್ಸ್ ಅವ್ರ ಜೊತೆ ಇದ್ದು ಯಾವುದೇ ಹೋಮ್ವರ್ಕ್ ಕೊಟ್ಟರು ಅದೇ ಸಮಯದಲ್ಲಿ ಮುಗಿಸಿ ಮಕ್ಕಳಿಗೆ ಕೆಲವು ಪುಸ್ತಕಗಳನ್ನು ಮಾತ್ರ ಮನೆಗೆ ಕೊಂಡೋಗುವ ಹಾಗೆ, ಜಾಸ್ತಿ ಪುಸ್ತಕವನ್ನು ಮನೆಗೆ ಕೊಂಡೋಗದಾಗೆ, ಅಂದರೆ ಅವರಿಗೆ ಹೋಮ್ವರ್ಕನ್ನು ಕ್ಲಾಸಲ್ಲೇ ಮಾಡಿಸಿ ಅವರಿಗೆ ಅಲ್ಲೇ ಎಲ್ಲ ಕರೆಕ್ಷನ್ ಅಗತ್ಯವಿರೋ ಬುಕ್ಕನ್ನು ಮಾತ್ರ ತಗೊಂಡು ಹೋಗಿ ಓದಲಿಕ್ಕಿದ್ರೆ ಮಾತ್ರ, ಅಥವಾ ಎಲ್ಲ ಕರೆಕ್ಷನ್ಸ್ಗಳನ್ನು ಅಲ್ಲೇ ಮುಗಿಸಿ ಅವರೇನಾದರೂ ತಪ್ಪು ಮಾಡಿದ್ರೆ ಅಲ್ಲೇ ಮುಗಿಸಿ ಅಂಥ ಪದ್ಧತಿಯನ್ನು ನಾವು ಅಳವಡಿಸಿದ್ದೀವಿ. ನಿಜವಾಗ್ಲೂ ಇದರಿಂದ ಒಳ್ಳೇದು, ಯಾಕಂದರೆ ಬ್ಯುಸಿಯಾಗಿರ್ತಾರೆ ಅಪ್ಪ ಅಮ್ಮ. ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ರು 2:45 ಬಿಡಲಿಕ್ಕೆ ಸ್ಕೂಲ್ ಅಂತ, ಪೇರೆಂಟ್ಸ್ ಮೀಟಿಂಗಲ್ಲಿ ಸಹ ಬಂತು. ಆದರೆ ನಮ್ಮ ಪ್ರಿನ್ಸಿಪಲ್ ಹೇಳಿದರು ಇಲ್ಲ ನಮಗೆ ಅದು ಹಾಫ್ ಆನ್ ಅವರ್ ಟೀಚರ್ಸ್ ಮಕ್ಕಳ ಜೊತೆ ಇದ್ದು ಅವರ ಹೋಮ್ವರ್ಕ್ ಮಾಡಿಸಿ ಅಂದರೆ ನಿಮಗೇನೆ ಒಳ್ಳೆಯದು, ಸ್ವಲ್ಪ ಅವ್ರ ಸಹ ಮನೆಯಲ್ಲಿ ರಿಲ್ಯಾಕ್ಸ್ ಆಗಿರ್ತಾರೆ. ಇಲ್ಲದ್ರೆ ಮಕ್ಕಳು ಮನೆಗೆ ಹೋದ ಮೇಲೆ ಪೇರೆಂಟ್ಸು ಟೆನ್ಷನಿಂದ ಮನೆಗೆ ಬರ್ತಾರೆ ವರ್ಕ್ ಪ್ಲೇಸಿಂದ, ಇಲ್ಲಿ ಮಕ್ಕಳ ಜೊತೆಗೂ ಇರಲಿಕ್ಕೆ ಅವರಿಗೆ ಸಮಯ ಸಿಗುವುದಿಲ್ಲ. ಹಾಗೆ ಎಲ್ಲ ಅವ್ರ ಹೋಮ್ವರ್ಕ್ ಏನಾದರೂ ಇದ್ದರೂ ಕ್ಲಾಸಲ್ಲೇ ಮುಗಿಸಿ ಮನೆಗೆ. ಇನ್ನು ಟೀಚರ್ಸ್ ಸ್ಟೂಡೆಂಟ್ಸ್ ಸಂಬಂಧ ಹೇಗಿದೆ ನಿಮ್ಮ ಸಂಸ್ಥೆ? ಟೀಚರ್ಸ್ ತುಂಬ ಮಕ್ಕಳ ಜೊತೆ ಬೆರೆತು ಮಾತನಾಡ್ತಾ ಇರ್ತಾರೆ. ಅವರಿಗೆ ಅವರು ಅವ್ರಿಗೇನಾದರೂ ಡೌಟ್ ಇದ್ದರೆ ಅವರ ಸಬ್ಜೆಕ್ಟ್ ಬಗ್ಗೆ ಅಥವಾ ಯಾವುದ್ರ ಬಗ್ಗೆ ಇದ್ದರೂ ಅವರು ಮಕ್ಕಳು ಟೀಚರ್ಸ್ ಅವರ ಸ್ಟಾಫ್ ರೂಮ್ಗೆ ಹೋಗಿ ಕ್ಲಾರಿಫೈ ಮಾಡ್ತಾರೆ ಅಥವಾ ಕ್ಲಾಸಲ್ಲೇ ಕ್ಲಾರಿಫೈ ಮಾಡ್ತಾರೆ. ಇದಲ್ಲದೆ ಕ್ಲಾಸ್ವರೆಗೆ ಸಹ ಅವರ ರಿಲೇಷನ್ಶಿಪ್ ತುಂಬ ಒಳ್ಳೆಯದುಂಟು. ಟೀಚರ್ಸ್ ಸ್ಟ್ರಿಕ್ಟ್ ಇದ್ರು ಕ್ಲಾಸ್ ಒಳಗೆ, ಹೊರಗೆ ಬರುವಾಗ ತುಂಬ ಫ್ರೀ ಫ್ರೆಂಡ್ಲಿ ಆಗಿರ್ತಾರೆ. ಮಕ್ಕಳಿಗೆ ಮೇನ್ ಬೇಕು ಅದೇ, ಅವರು ಅಷ್ಟು ಹೆದರುತ್ತಾರಂತಲೇ ಇಲ್ಲ. ಅಂದರೆ ಡಿಸಿಪ್ಲಿನ್ ವೈಸ್ ಅವರಿಗೆ ಗೊತ್ತು, ಬರುವಾಗ ಸ್ವಲ್ಪ ಹೆದರ್ತಾರೆ. ಆದರೂ ಹೀಗೆ ಫ್ರೀ ಇರುವಾಗ ಯಾವುದೇ ಚಿಲ್ಡ್ರನ್ಸ್ ಡೇ ಅಥವಾ ಟೀಚರ್ಸ್ ಡೇ ಯಾವುದೇ ಪ್ರೋಗ್ರಾಮ್ ಇದ್ದರೂ ಅವರು ತುಂಬ ಫ್ರೀ ಆಗಿರ್ತಾರೆ. ಹಾಗೆ ರಿಲೇಷನ್ಶಿಪ್ ಕಾರ್ಡಿಯಲ್ ಆಗಿ ತುಂಬ ಫ್ರೀ ಆಗಿ ಮಾತಾಡ್ತಾರೆ. ಮೇಡಮ್, ಈಗ ಸ್ಕೂಲ್ ಅನ್ನುವಂಥದ್ದು ಬೆಳಗ್ಗೆಯಿಂದ ಸಂಜೆ ತನಕ ಸ್ಟಾರ್ಟಿಂಗಲ್ಲಿ ಈಗ ನಮ್ಮದು ಪ್ರಾರ್ಥನೆ ಮಾಡ್ತಾರೆ, ಹಾಗೆ ನಿಮ್ಮ ಸಂಸ್ಥೆಯಲ್ಲಿ ಬೇರೆ ಏನಾದರೂ ವಿಶೇಷವಾಗಿ ಏನಾದರೂ ಮಾಡ್ತೀರಾ? ಹೌದು, ನಾವು ನಮ್ಮ ಒಂದು ಪದ್ಧತಿ ಅಂತ ಹೇಳಿದರೆ ಬೆಳಿಗ್ಗೆ ಮಕ್ಕಳು ಬರುವಾಗ ನಾವೊಂದು ಮ್ಯೂಸಿಕ್ ಪ್ಲೇ ಮಾಡ್ತೇವೆ. ಓಕೆ, ಯಾವ ಥರದ್ದು ಮ್ಯೂಸಿಕ್? ಅಂದರೆ ಸಾಫ್ಟ್ ಮ್ಯೂಸಿಕ್, ಸಮ್ಟೈಮ್ಸ್ ಮೇ ಬಿ ಸಮ್ ಏನೋ ಹಿಮ್ಸ್ ಆರ್ ಸಮ್ ಪ್ರೇಯರ್ ಸಾಂಗ್ಸ್ ಆಫ್ ಆಲ್ ಆ್ಯಸ್ ವೆಲ್ ಆ್ಯಸ್ ಏನೋ ಪ್ಲೇನ್ ಮ್ಯೂಸಿಕ್, ಇಂಡಿಯನ್ ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್ ಕೂಡ ನಾವು ಹಾಕ್ತೇವೆ. ಆಗ ಮಕ್ಕಳಿಗೆ ಅಂದರೆ ಹೊರಗಿನಿಂದ ಬರುವಾಗ ಕ್ಲಾಸಲ್ಲಿ ಕೂತ್ಕೊಳ್ಳುವಾಗ ಸ್ವಲ್ಪ ಆ ರೀತಿಯಲ್ಲಿ ಒಂದು ಸೂದಿಂಗ್ ಸ್ಪಿರಿಟ್ ಅಂತ ಹೇಳ್ತೇವೆ, ಆ ರೀತಿ ಬರಲಿಕ್ಕೆ ಸಹಾಯ ಮಾಡ್ತೇವೆ. ಮತ್ತು ನಮ್ಮ ಶಾಲೆ ಸ್ಟಾರ್ಟ್ ಆಗುವಾಗ ಅಂದರೆ ನಾವು 8:20 to 8:30 ನಮ್ಮದು 8:35 ಅಸೆಂಬ್ಲಿ, 8:20 to 8:35 ನಾವೊಂದು ಗೈಡೆಡ್ ಮೆಡಿಟೇಷನ್ ಅಂತ ಪ್ರಾರಂಭಿಸಿದ್ದೇವೆ. ಈಗ ನಾವೊಂದು ನಮ್ಮ ಡಾಕ್ಟರ್ ಕೃಷ್ಣಪ್ರಸಾದ್ ಅಂತ ಒಬ್ಬರು ಇದ್ದರು, ಅವರ ಗೈಡೆನ್ಸಲ್ಲಿ ಒಂದು ಬ್ರೈನ್ ಮ್ಯಾಪಿಂಗ್ ಟೆಕ್ನಿಕ್ಸ್ ಅಂತ ನಾವು ಅಳವಡಿಸಿಕೊಂಡು ಅದು ಸ್ಪೆಷಲ್ ಮ್ಯೂಸಿಕ್,
ಮತ್ತು ಅದಕ್ಕೆ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ ನಾವು. ಮಕ್ಕಳು ಹೇಗೆ ಅವರು ಇಮ್ಯಾಜಿನ್ ಮಾಡ್ಬೋದು, ಯೋಚಿಸ್ಬೋದು, ಆ ರೀತಿಯಲ್ಲಿ ಅವರ ಬ್ರೈನನ್ನು ಮೈಂಡ್ ಮೈಂಡ್ ಹೇಗೆ ಡೆವಲಪ್ ಮಾಡ್ಬೋದು, ಕೂಲ್ ಡೌನ್ ಮಾಡ್ಬೋದು, ಅವರು ಹೇಗೆ ಪಾಸಿಟಿವ್ ಆಸ್ಪೆಕ್ಟ್ಸ್ ಅವರು ಸ್ವಲ್ಪ ಹೇಗೆ ತಗೊಳ್ಬೋದು, ಆ ರೀತಿಯಲ್ಲಿ ಅವರಿಗೆ ಗೈಡ್ ಮಾಡಿ ಈ 15 minutes ಮೆಡಿಟೇಷನ್ ಹೋಲ್ ಸ್ಕೂಲ್ ಫ್ರಮ್ ನರ್ಸರಿ ಟು ಕ್ಲಾಸ್ 12 ಎಸ್ ಅಟ್ ಎ ಟೈಮ್ ಫ್ರಮ್ ನರ್ಸರಿ ಟು ಕ್ಲಾಸ್ 12 ಅಲಾಂಗ್ ವಿತ್ ಟೀಚರ್ಸ್ ಎವ್ರಿ ಒನ್ ಈಸ್ ಇನ್ ಸೈಲೆನ್ಸ್ ಡ್ಯೂರಿಂಗ್ ದ್ಯಾಟ್ ಟೈಮ್ ಫಾಲೋವಿಂಗ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ಯು ನೋ ವಿ ಪ್ಲೇ ದ ಆಡಿಯೋ ಡ್ಯೂರಿಂಗ್ ದ್ಯಾಟ್ ಟೈಮ್ ಅಂಡ್ ದ್ಯಾಟ್ ಹ್ಯಾಸ್ ಯು ನೋ ವಿ ಹ್ಯಾವ್ ಸೀನ್ the change in the students, it has helped them for better learning skills. Okay. Madam, innondo question, ellara ellaru heluvantaddu convent galalli dressing sense ide, balle hakvardu, bottidvardu, hoo mudibardu antella, adu yake athara anta? Alla hage anta yenu andre nodi, ondu igin paristhitiyalli makkalu easily distractions aagtare. ಈಗ ಯೂನಿಫಾರ್ಮ್ ಅಂತ ಹೇಳುವಾಗ, ಒಂದು ಶಾಲೆಯದು ಯೂನಿಫಾರ್ಮ್ ಅಂತ ಹೇಳುವಾಗ, ಈ ನಾವು ಒಂದು ಅಥವಾ ಎರಡು ಬಳೆ ಎಲ್ಲವೂ ಮಾಡ್ತೇವೆ ಹಾಗೇನು ಇಲ್ಲ, ಆದರೆ ತುಂಬ ಬಳೆ ಹಾಕಿಕೊಂಡು ಅಥವಾ ಅಂಥದ್ದೇನಾದರೂ ಮಕ್ಕಳಿಗೆ ಡಿಸ್ಟ್ರಾಕ್ಷನ್ಸ್, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಕೂಲ್ ಟೈಮಿಂಗ್ಸಲ್ಲಿ ನಾವು ಕೆಲವೊಂದು ಶಾಲೆಗಳಲ್ಲಿ ಆ ರೀತಿಯ ಪದ್ಧತಿ ಇರ್ಬೋದು. ಮೇನ್ ಥಿಂಗ್ ಇಸ್ ಯು ನೋ ಇನ್ ದ ಸ್ಕೂಲ್ ವಿ ಶುಡ್ ನಾಟ್ ಅಲೌ ದ ಚಿಲ್ಡ್ರನ್ ಟು ಗೆಟ್ ಡಿಸ್ಟ್ರಾಕ್ಟೆಡ್ ವಿತ್ ಆಲ್ ದೀಸ್ ಥಿಂಗ್ಸ್. ಮಕ್ಕಳಿಗೆ ಸ್ವಲ್ಪ ಸಹಾಯ ಮಾಡಬೇಕು. ಯಾಕೆಂದರೆ ಈಗಿನ ಮಕ್ಕಳಿಗೆ ಕಾನ್ಸಂಟ್ರೇಷನ್ಗಿಂತ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಜಾಸ್ತಿ ಹಾಗೆ ಆ ರೀತಿಯಲ್ಲಿರುವಾಗ ಅವರಿಗೆ ಸ್ವಲ್ಪ ಎಲ್ಲರೂ ಒಂದೇ ಥರ ಒಂದೇ ರೀತಿಯಲ್ಲಿ ಇದ್ದರೆ ಯೂನಿಫಾರ್ಮ್ ಹೇಗೂ ಶಾಲೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ಯೂನಿಫಾರ್ಮ್ ಪದ್ಧತಿ ಇರುವುದರಿಂದ ನನ್ನ ಪ್ರಕಾರ ಈಗ ಇಂತಹ ಪದ್ಧತಿ ಕೇವಲ ಕಾನ್ವೆಂಟ್ ಶಾಲೆಗಳಲ್ಲಿ ಇಲ್ಲ, ಬಹಳಷ್ಟು ಇತರ ಶಾಲೆಗಳು ಕೂಡ ಇದನ್ನು ರೂಢಿಸಿಕೊಂಡು ಬಂದಿವೆ. ಎಲ್ಲರ ಅಭಿಪ್ರಾಯ ಈಗ ನಾವು ಕೆಲವೊಮ್ಮೆ ನಮ್ಮ ಅಸೋಸಿಯೇಷನಲ್ಲೆಲ್ಲ ಮೀಟ್ ಆಗುವಾಗ ಡಿಸ್ಕಸ್ ಮಾಡುವಾಗೆಲ್ಲ ಎಲ್ಲರ ಅಭಿಪ್ರಾಯ ಮಕ್ಕಳಿಗೆ ಶಾಲೆಯ ಸಮಯದಲ್ಲಿ ಇಂತಹ ಒಂದು ಡಿಸ್ಟ್ರಾಕ್ಷನ್ಸ್ ನಾವು ಅವಾಯ್ಡ್ ಮಾಡಬೇಕು, ಅವರಿಗೆ ಸ್ವಲ್ಪ ಕಲಿಕೆಗೆ ಪೂರಕವಾದಂಥ ವಾತಾವರಣ ಕೊಡಬೇಕು ಅಂತ ಒಂದು ಆಲೋಚನೆ. ಮೇಡಮ್, ಈಗ ಎಜುಕೇಷನ್ ಕ್ವಾಲಿಟಿ ಒಂದು ಸ್ವಲ್ಪ ಕಮ್ಮಿ ಆಗುವಂಥದ್ದು ಆಗಿರುವಾಗ ನಿಮ್ಮ ಸಂಸ್ಥೆಯಲ್ಲಿ ಈಗ ಟೀಚರ್ಸ್ ಆಗಿರ್ಬೋದು ಹೊಸತಾಗಿ ಆಯ್ಕೆ ಮಾಡ್ತಾರೆ, ನೀವು ಯಾವ ನಿಟ್ಟಿನಲ್ಲಿ ಆಯ್ಕೆ ಮಾಡ್ತೀರಾ ಅವರದ್ದು? ನಾವು ಟೀಚರ್ಸ್ನವರು ಬರುವಾಗ ಹೆಚ್ಚಾಗಿ ಅಡ್ವರ್ಟೈಸ್ ನಾವು ಮಾಡುವುದಿಲ್ಲ. ಮಾಡದಿದ್ದರೂ ಕೂಡ ನಮಗೆ ಅಪ್ಲಿಕೇಶನ್ಸ್ ಬರ್ತಾ ಇರ್ತವೆ. ಅಪ್ಲಿಕೇಶನ್ಸನ್ನು ನೋಡಿ ಸಾಧಾರಣ ಮಟ್ಟಿಗೆ ಯಾವ ರೀತಿ ಅವರು ನಮ್ಮ ಸಂಸ್ಥೆಗೆ ಆಗಬಹುದು ಅಂತ ಸಿಲೆಕ್ಟ್ ಮಾಡಿ ಅವರನ್ನು ಕರೆಯುತ್ತೇವೆ. ಕರೆದಾಗ ಅವರವರ ಟೆಸ್ಟಿಮೋನಿಯಲ್ಸ್ ತರ್ತಾರೆ. ಮೊದಲನೆಯದಾಗಿ ಅವರ SSLC ಮಟ್ಟ ಹೇಗಿದೆ. ಈಗ ಟೀಚರ್ಸ್ನವರು SSLC ಮಟ್ಟದಲ್ಲಿ ಅವರು ಸರಿಯಾಗಿ ಕಾನ್ಸೆಪ್ಟನ್ನು ತಕ್ಕೊಂಡಿದ್ದರೆ ಸಾಧಾರಣ ಒಂದು 60% ಅಬೌವ್, ಅಲ್ಲಿ ಅದರಿಗಿಂತ ಕಡಿಮೆ ಇದ್ದರೆ ಮತ್ತೆ ಎಷ್ಟು ಬರೆದರೂ ಕೂಡ ಅದು ಇಲ್ಲದಿದ್ದರೆ ತಳಹದಿ ಇಲ್ಲದಿದ್ದರೆ ಯಾವುದು ಕಟ್ಟಡ ಕುಸಿದು ಹೋಗ್ತದೆ. ಮಕ್ಕಳಿಗೆ ಕೊಡುವುದಷ್ಟೇ. ನಂತರ ಅವರಿಗೆ ಒಂದು ಡೆಮೋ ಕೊಡಲಿಕ್ಕೆ ಹೇಳ್ತೇವೆ. ಡೆಮೋದಲ್ಲಿ ಅವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿಸ್ತಾರೆ, ನಂತರ ಅವರ ಡೆಮೋ ಆದ ನಂತರ ಮೂವರು ಹೋಗ್ತಾರೆ ಕ್ಲಾಸಿಗೆ, ಅವರ ಅಭಿಪ್ರಾಯ, ಮಕ್ಕಳೊಡನೆ ಈ ಟೀಚರ್ ಬಗ್ಗೆ ನೀವು ಹೇಗೆ ಎನಿಸ್ತೀರಿ, ಆ ಕಲಿಸಿದ್ದು ಹೇಗಾಯಿತು ನಿಮಗೆ, ಅವರ ಕಾನ್ಸೆಪ್ಟ್ ಕಲಿಸಿದ್ದು ಅವರು ಚೆನ್ನಾಗಿ ಮಕ್ಕಳು ಫೀಡ್ಬ್ಯಾಕ್ ಕೊಡುವುದು ಹಿರಿಯರಿಗಿಂತ ಸರಿಯಾಗಿ ಕೊಡ್ತಾ ಇದ್ದಾರೆ. ಅದಾದ ನಂತರ ನಾವು ಅವರನ್ನು ಸಿಲೆಕ್ಟ್ ಮಾಡ್ತೇವೆ. ಓಕೆ ಮೇಡಮ್, ಈಗ ನಮಗೀಗ ಏನು ಸಾಧನೆ ಮಾಡಬೇಕಂತ ಹೇಳಿದ್ರು, ಒಂದು ಆರೋಗ್ಯ ಮೇನ್ ಆಗಿ ಬೇಕಾಗಿರುವಂಥದ್ದು. ಆರೋಗ್ಯ ಒಂದು ಬರುವಂಥದ್ದು ಆಹಾರದ ಫುಡ್ ಸಿಸ್ಟಮಿಂದ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಜಂಕ್ ಫುಡ್ ಹೇಳಬೇಕು ಅಂತ ಹೇಳಿದ್ರೆ ಪೇರೆಂಟ್ಸ್ಗಳು ಬ್ಯುಸಿ ಇರ್ತಾರೆ, ಒಂದೊಂದು ಸತಿ ಅವರಿಗೂ ಪಾಪ ಮಾಡಿ ಹಾಕಿ ಕೊಡುವಂಥದ್ದು ಸಿಚುವೇಶನ್ ಸ್ವಲ್ಪ ಕಮ್ಮಿ. ಹಾಗಿರುವಾಗ ಇನ್ಸ್ಟ್ಯಾಂಟ್ ಫುಡ್ಗಳಿಗೆ ಅವರು ಜಾಸ್ತಿ ಅಡಿಕ್ಟ್ ಆಗುವಂಥದ್ದು ಅಂತ ಒಂದು ಇರುವಾಗ ಫುಡ್ ಸಿಸ್ಟಮ್ ಹಾಳಾದ್ರೆ, ಈಗ ಚಿಕ್ಕ ಮಕ್ಕಳಿಗೆ ಈಗ ಏಜಲ್ಲಿ ಕ್ಯಾನ್ಸರ್ ಆಗಿರ್ಬೋದು, ಶುಗರ್ ತುಂಬ ನಾವು ನೋಡ್ತೇವೆ, ಅದು ಹೆತ್ತವರ ಪ್ರಾಬ್ಲಮ್ ಅಲ್ಲ, ಅದು ಅಡಿಕ್ಟ್ ಆಗಿ ಹೋಗಿರ್ತಾರೆ ಮಕ್ಕಳು. ಸೊ ಹಾಗಿರುವಾಗ ನೀವು ಹೇಗೆ ಅದನ್ನು ಇದು ಮಾಡ್ತೀರಾ? ನಾವು ಜಂಕ್ ಫುಡ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವುದಿಲ್ಲ. ಮಕ್ಕಳಿಗೆ ಯಾವತ್ತು ಹೇಳ್ತೇವೆ ನೀವು ಜಂಕ್ ಫುಡ್ ತರಬೇಡಿ ಅಂತ, ಆದರೂ ಕೆಲವು ಸಂದರ್ಭಗಳಲ್ಲಿ ಹೇಳಿಕ್ಕಾಗೋದಿಲ್ಲ, ನೀವು ಹೇಳಿದಾಗೆ ಪೇರೆಂಟ್ಸಿಗೂ ಟೈಮ್ ಇಲ್ಲ, ಇದನ್ನು ಕೊಟ್ಟು ಬಿಡ್ತಾರೆ. ಆದರೆ ನಮ್ಮದೊಂದು ಕ್ಯಾಂಟೀನ್ ಸಿಸ್ಟಮ್ ಉಂಟು ಸ್ಕೂಲಲ್ಲಿ. ಮಧ್ಯಾಹ್ನ ಅದು ಯಾರಿಗಾದರೂ ಫುಡ್ ತರಲಿಕ್ಕೆ ಕಷ್ಟ ಆದರೆ ಅದು ಅವರು ಪೇ ಮಾಡಿ ಅವರು ತಗೊಳ್ತಾರೆ. ಒಂದು ವೇಳೆ ಅದು ನಾವು
ಆ್ಯಕ್ಚುಲಿ ಬಿಗಿನಿಂಗ್ ಆಫ್ ದ ಇಯರ್ ನಾವು ಸ್ಟಾರ್ಟ್ ಮಾಡ್ತೇವೆ. ಇನ್ ಕೇಸ್ ಇನ್ ಬಿಟ್ವೀನ್ ಅಂದರೆ ಇವತ್ತೊಂದು ದಿನ ನನ್ನ ಮಗನಿಗೆ ತರಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಹೇಳಿದ್ರು ನಾವು ಅದನ್ನು ಪ್ರೊವೈಡ್ ಮಾಡ್ತೇವೆ ಅವರಿಗೆ. ಫುಡ್ ತರಲಿಲ್ಲ ಅಂತ ಹೇಳಿದರೆ ನೀವು ಮನೆಗೆ ಹೋಗು ಅಥವಾ ಮನೆಯಿಂದ ತರಿಸು ಅಂತ ಹೇಳುವುದಿಲ್ಲ. ಅಲ್ಲೇ ನಮ್ಮ ಕ್ಯಾಂಟೀನಲ್ಲಿ ಇದನ್ನು ಅಡ್ಜಸ್ಟ್ ಮಾಡಿ ಅವರಿಗೆ ಒಳ್ಳೆಯ ಆಹಾರವನ್ನು ನಾವು ಸ್ಪೆಷಲಿ ತರಕಾರಿ ವೆಜ್ ಅದನ್ನೇ ನಾವು ಕೊಡ್ತೇವೆ. ಆದರೆ ಮಕ್ಕಳು ನೀವು ಹೇಳಿದ ಪ್ರಕಾರ ಜಂಕ್ ಫುಡ್ ಅಂದರೆ ತುಂಬ ಇಷ್ಟ ಅವರಿಗೆ. ನಾವು ಬೇರೆ ಬೇರೆ ನಮ್ಮ ಎಂತ ಅವರಿಗೆ ಸೆಮಿನಾರ್ ಇಟ್ಟು ಅಥವಾ ಯಾವುದಾದ್ರೂ ಟಾಪಿಕನ್ನು ಇದು ಮಾಡಿ ಅಂದರೆ ಕ್ಲಾಸಲ್ಲಿ ಸಹ ಅಂಥ ಟಾಪಿಕ್ ಡಿಬೇಟಿಗೆ ಕೊಟ್ಟು ಆ ಜಂಕ್ ಫುಡ್ಡಿನ ವಿಶೇಷತೆ ಅಥವಾ ಅದರಿಂದ ಏನೇನು ಹಾನಿಕರ ಉಂಟಂತೇಳಿ ಅದು ಸಹ ಮಾಹಿತಿ ಕೊಡ್ತೇವೆ. ಆದರೂ ಪ್ರಸ್ತುತ ಸಮಾಜದಲ್ಲಿ ನಾವು ಹೇಳಲಿಕ್ಕಾಗೋದಿಲ್ಲ, ಮಕ್ಕಳು ಅದನ್ನೇ ಇಷ್ಟಪಡ್ತಾರೆ. ಅದೇ ಥರ ಇದೆ ನಮ್ಮ ಮಟ್ಟಿಗೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಆದರೂ ನಮ್ಮ ಪ್ರಯತ್ನದಲ್ಲಿ ಸಹಕಾರ ನೀಡ್ತಾರೆ. ಕೆಲವೊಮ್ಮೆ ಅದನ್ನು ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆಷ್ಟು ಗೈಡೆನ್ಸ್ ಕೊಟ್ಟರು ಅವರು ಅಂಥ ಪರಿಸ್ಥಿತಿಗೆ ಬಂದರೂ ಕೆಲವೊಮ್ಮೆ ಪೇರೆಂಟ್ಸಿಗೂ ನಾವು ಇನ್ಸ್ಟ್ರಕ್ಷನ್ ಕೊಡ್ತೇವೆ. ಅವರ ಪಿ ಟಿ ಜನರಲ್ ಬಾಡಿ ಮೀಟಿಂಗ್ ಟೈಮಲ್ಲಿ ಸಹ ಅವರಿಗೆ ಮಾಹಿತಿಯನ್ನು ನೀಡ್ತಾರೆ. ಕೆಲವೊಮ್ಮೆ ಅದಕ್ಕೆ ಹೊಂದಿಕೊಂಡು ಬರ್ತಾರೆ, ಕೆಲವೊಮ್ಮೆ ಅಸಾಧ್ಯವೆನಿಸಿದ್ರೂ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ. ಆದರೂ ಹೆಚ್ಚಿನ ಸಮಯದಲ್ಲಿ ನಾವು ಅವರಿಗೆ ಸುಸಜ್ಜಿತವಾದ ಆಹಾರವನ್ನು ಧಾನ್ಯಗಳನ್ನೆಲ್ಲ ಸೇವಿಸಲಿಕ್ಕೆ ಇವನ್ ಕ್ಲಾಸ್ರೂಮಲ್ಲಿ ಸಹ ಸ್ಪೆಷಲಿ ಸೈನ್ಸ್ ಕ್ಲಾಸ್ ಇ ವಿ ಎಸ್ ಕ್ಲಾಸಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಡ್ತಾರೆ. ಓಕೆ ಮೇಡಮ್, ಈಗ ಹೆಚ್ಚಿನ ಮಕ್ಕಳಿಗೆ ಅದು ಕೂಡ ಈಗಿನ ಜನರೇಷನ್ ಮಕ್ಕಳಿಗೆ ಆಧ್ಯಾತ್ಮಿಕದ ಬಗ್ಗೆ ಎಲ್ಲವೂ ಸ್ವಲ್ಪ ಕಮ್ಮಿ. ಹಾಗಿರುವಾಗ ಒಂದು ಸಂಸ್ಥೆ ಹೇಳುವಾಗ ಅಲ್ಲಿ ಎಲ್ಲ ಧರ್ಮದವರು ಇರ್ತಾರೆ. ಹಾಗಿರುವಾಗ ನಿಮ್ಮ ಸಂಸ್ಥೆಯಲ್ಲಿ ಆ ಧಾರ್ಮಿಕತೆಗೆ ಅವರನ್ನು ಸ್ವಲ್ಪ ಇದು ಮಾಡಲಿಕ್ಕೆ ನೀವು ಹೇಗೆ ಅದನ್ನು ಪುಷ್ ಮಾಡ್ತೀರ? ನಾವು ನಮ್ಮ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಹಾಗೆಯೇ ನಮ್ಮ ಧರ್ಮದ ಪ್ರಮುಖ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೇವೆ. ಮತ್ತು ನಮ್ಮಲ್ಲಿ ವ್ಯಾಲ್ಯೂ ಎಜುಕೇಷನ್ ಇದೆ, ಮಾರಲ್ ಸೈನ್ಸ್ ಇದೆ, ಕ್ರೈಸ್ತ ಮಕ್ಕಳಿಗೆ ಕ್ಯಾಟಿಕಿಸಮ್ ಇದೆ. ಆ ಸಮಯದಲ್ಲಿ ಕೂಡ ನಾವು ಎಲ್ಲ ಧರ್ಮದ ಮಕ್ಕಳಿಗೆ ಆಯಾಯ ಧರ್ಮದ ಮಹತ್ವಗಳನ್ನು ಹೇಳಿ ಆಧ್ಯಾತ್ಮಿಕತೆಗೆ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತೇವೆ. ಮತ್ತು ನಮ್ಮ ಯಾವುದೇ ಕಾರ್ಯಕ್ರಮ ಶಾಲೆ ಆಗಲಿ ನಮ್ಮ ಕಾರ್ಯಕ್ರಮ ಆಗಲಿ ಪ್ರಾರ್ಥನೆಯಿಂದಲೇ ನಾವು ಪ್ರಾರಂಭಿಸುವುದು, ಪ್ರಾರ್ಥನೆಯಿಂದಲೇ ಅದು ಮುಕ್ತಾಯಗೊಳಿಸುವುದು. ಕ್ಲಾಸಿನ ಪ್ರಾರಂಭದಲ್ಲಿ ಕೂಡ ಪ್ರಾರ್ಥನೆ ಇದೆ, ಎಂಡಿನಲ್ಲಿ ಕೂಡ ಪ್ರಾರ್ಥನೆ ಇದೆ. ಈ ರೀತಿ ನಾವು ಮಕ್ಕಳಿಗೆ ನಮಗಿಂತ ಮಿಗಿಲಾದ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ನಾವು ಬೇರೆ ಬೇರೆ ಹೆಸರಲ್ಲಿ ಕರೆಯುತ್ತೇವೆ, ಆದರೆ ಫೈನಲಿ ಆಲ್ ರಿಲಿಜನ್ಸ್ ಆರ್ ಒನ್ ಆ್ಯಂಡ್ ವಿ ನೀಡ್ ಟು ರಿಸ್ಪೆಕ್ಟ್ ಒನ್ ಅನದರ್. ದ್ಯಾಟ್ ಈಸ್ ವಾಟ್ ವಿ ಟ್ರೈ ಟು ಇನ್ಕಲ್ಕೇಟ್ ಆ್ಯಂಡ್ ವಿ ಟ್ರೀಟ್ ಎವ್ರಿ ಒನ್ ಅನ್ಮೈಂಡ್ಫುಲ್ ಆಫ್ ರಿಲಿಜನ್ ಸೇಮ್. ಅದೇ ರೀತಿ ಮೇಡಮ್, ಈಗ ಶಿಕ್ಷಣ ಅನ್ನುವಂಥದ್ದು ಹೆಚ್ಚಿನ ಕಡೆ ನೋಡಿದ್ದೇವೆ ವ್ಯಾಪಾರೀಕರಣ ಆಗ್ತಾ ಇದೆ, ಇದಕ್ಕೆ ನಿಮ್ಮ ಸಂಸ್ಥೆ ಹೇಗೆ ಭಿನ್ನವಾಗಿದೆ? ನಮ್ಮಲ್ಲಿ ವ್ಯಾಪಾರೀಕರಣದ ಒಂದು ಚಿಂತನೆ ಬಂದಿಲ್ಲ. ಯಾಕೆಂದರೆ ನಾವು ಮಕ್ಕಳಿಗೆ ಮೊದಲು ಹೇಳಿದ ಹಾಗೆ ಆ ಫೀಸ್ ಹೆಚ್ಚಾಗಿ ಇಟ್ಟಿಲ್ಲ. ನಮ್ಮ ಸುತ್ತಮುತ್ತಲಿನ ಮಕ್ಕಳು, ನಾನು ಹೇಳಿದೆ ಸಾಮಾನ್ಯ ಕುಟುಂಬದಿಂದ ಬರುವವರು, ಅವರಿಗೆ ಹೆಚ್ಚಿನ ಫೀಸ್ ಕೊಡಲು ಸಾಧ್ಯವಿಲ್ಲ. ಅದರಲ್ಲಿಯೂ ಕೂಡ ಆ ಫೀಸನ್ನು ಅವರು ಕಂತದಲ್ಲಿ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ನಾವು ಕೊಟ್ಟಿದ್ದೇವೆ. ಹಾಗಾಗಿ ಅದೊಂದು ಹೊರೆಯಾಗದೆ ಆ ಮಕ್ಕಳು ಮುಖ್ಯವಾಗಿ ಏನೆಂದರೆ ಈ ಮಕ್ಕಳು ವಿದ್ಯಾವಂತರಾಗಬೇಕು, ನಿಜವಾಗಿಯೂ ಸುಸಜ್ಜಿತ ಮಾನವರಾಗಿ ಬೆಳೆಯಬೇಕು ಎಂಬುದು ನಮ್ಮ ಉದ್ದೇಶ. ಆ ಉದ್ದೇಶ ಇದ್ದ ಕಾರಣ ವ್ಯಾಪಾರೀಕರಣದ ಒಂದು ಚಿಂತನೆ ಇಷ್ಟರ ತನಕ ಆ ದೇಗುಲದಲ್ಲಿ ಒಳಗೆ ಬಂದಿಲ್ಲ. ಓಕೆ ಸರಿ, ಕಾರ್ಯಕ್ರಮ ಕೊನೆ ಹಂತದಲ್ಲಿ ಬಂದಿದೆ, ಒಂದು ಒಳ್ಳೆಯ ಮೆಸೇಜ್ ಕೊಡುವ ಹಾಗೆ ಇದ್ರೆ ಕೊಡ್ಬೋದು ಪ್ರೇಕ್ಷಕರಿಗಾಗಿ, ವಿದ್ಯಾರ್ಥಿಗಳಿಗೆ, ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹೇಗೆ ಇರಬೇಕು ಸಮಾಜದಲ್ಲಿ, ಅಥವಾ ಬರೀ ಕಲಿಕೆ ಒಂದೇ ಅಲ್ಲ ಮಾನವೀಯತೆ ಕೂಡ ಬೇಕು ಅಂತ ಹೇಳಿದ್ರೆ ಹೇಳ್ಬೋದು? ನಾವು ವಿದ್ಯಾರ್ಥಿಗಳಿಗೆ ಹೇಳುವುದನ್ನಂತ ಹೇಳಿದರೆ, ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ, ನಾವು ಪ್ರಪ್ರಥಮವಾಗಿ ನಮ್ಮ ಮಕ್ಕಳನ್ನು ನಮ್ಮ ಸಮಾಜವನ್ನು ಯುನೋ ದಟ್ ಇಟ್ ಈಸ್ ನಾಟ್ ಜಸ್ಟ್ ಯುನೋ ಲರ್ನಿಂಗ್ ಲೈಕ್ ಜಸ್ಟ್ ಬುಕ್ಸ್, ಎಜುಕೇಷನ್ ಇಸ್ ಮಚ್ ಮೋರ್. ಕಲಿಯುವಂಥದ್ದು ಹೌದು, ಜಾಸ್ತಿ ಅಂತ ಹೇಳಿದ್ರೆ ಅದು ಅದನ್ನು ಹೌದು
ಆದುದರಿಂದ ಈ ಎಲ್ಲ ನಾವು ಏನು ಕಲಿಕೆ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ನಾವು ಗಮನ ಕೊಟ್ಟರೆ ಮಾತ್ರ ಒಂದು ಮಗು ಈ ಮುಂದಿನ ಸಮಾಜಕ್ಕೆ ಒಂದು ನಾವು ಕೊಡುವಂಥ ಕೊಡುಗೆ ಆಗ್ತದೆ. ಆದುದರಿಂದ ಏನು ವಿ ಶುಡ್ ನಾಟ್ ಬಿ ಡಿಸ್ಕರೇಜ್ಡ್ ಡಿಸಪಾಯಿಂಟೆಡ್. ಇನ್ನೂ ತುಂಬ ಸಮಸ್ಯೆಗಳು ಬರ್ಬೋದು ಜೀವನದಲ್ಲಿ, ವಿದ್ಯಾರ್ಥಿಗಳಿಗೆ ಕೂಡ ತುಂಬ ಸಮಸ್ಯೆಗಳು ಬರ್ಬೋದು. ಆದರೆ ಆ ಸಮಸ್ಯೆಗಳನ್ನು ಎದುರಿಸಿಕೊಂಡು ಧೈರ್ಯದಿಂದ ನಾವು ಮುಂದೆ ಹೋದರೆ ಯಾವುದೇ ಸಮಸ್ಯೆಗೆ ನಾವು ಬಲಿಯಾಗುವುದಿಲ್ಲ, ಅದನ್ನು ನಾವು ಒಂದು ರೀತಿಯಲ್ಲಿ ಓವರ್ಕಮ್ ಆಗ್ಬೋದು ಅಂತ ಆ ಒಂದು. ಆದುದರಿಂದ ಎಲ್ಲರೂ ಒಂದು ರೀತಿಯಲ್ಲಿ ಏನೋ ವಿ ಶುಡ್ ಹ್ಯಾವ್ ದ್ಯಾಟ್ ಆಪ್ಟಿಮಿಸ್ಟಿಕ್ ಲುಕ್ ಅಂತ ಹೇಳ್ತೇವೆ. ಓಕೆ, ಎಲ್ರಿಗೂ ನಮ್ಮ ಮೂವರಿಗೂ ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬ ಧನ್ಯವಾದಗಳು. ನಮಗೆ ಒಂದು ಅವಕಾಶ ಕೊಟ್ಟದಕ್ಕೂ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮ, ಇಂಥ ಒಂದು ಕಾರ್ಯಕ್ರಮ ನೀವು ಮಾಡಿರುವುದರಿಂದ ನಮ್ಮ ಈ ಮಂಗಳೂರು ನಗರ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಬಹಳಷ್ಟು ಶಾಲೆಗಳ ಒಂದು ರೀತಿಯ ಏನು ಶಾಲೆಗಳ ಬಗ್ಗೆ ಪರಿಚಯ ಆಗ್ತದೆ. ನಿಮಗೆ ಮತ್ತು ನಿಮ್ಮ ಈ ನಮ್ಮ ಕುಡ್ಲ ಇಡೀ ಸಂಸ್ಥೆಗೆ ನಮ್ಮ ಅಭಿನಂದನೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ತ್ಯಾಗ ಮನೋಭಾವನೆ ಮಾನವೀಯತೆ ತೋರುವ ಈ ಸಂಸ್ಥೆ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿರುವಂಥದ್ದು. ಇನ್ನು ಏನು ಅದಲ್ಲದೇನು ಈಗ ಶೈಕ್ಷಣಿಕ ಮಟ್ಟದಲ್ಲಿ ಸಹ ಸಾಧನೆಯ ಶಿಖರವನ್ನು ಏರ್ತಾ ಇದೆ. ಇನ್ನು ಈ ಸಂಸ್ಥೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ವಿದ್ಯಾ ದೇಗುಲ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7, ಇದು ವಿಶ್ವಾಸದ ಪ್ರತಿಬಿಂಬ.